ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಇವತ್ತು ಭಾನುವಾರ 28/4/2024 ಅವ್ಯಕ್ತ ಮಹಾವಾಕ್ಯ ಬಾಬರವರು 23/10/1999 ನುಡಿಸಿದ ಮುರುಳಿ. 29/10/99 ನುಡಿಸಿದ ಮುರಳಿ ಇವತ್ತರಿ ವಯಸ್ಸಾಗ್ತಾ ಇದೆ. ಅವ್ಯಕ್ತ ಬಾಪ್ತಾತ ಸಮಯಕ್ಕೆ ಪುಕಾರ್.
ದಾತ ಬನೋ. ಸಮಯದ ಕರೆ. ಸಮಯದ ಕರೆ ಏನು? ದಾತ ಬನೋ. ಇಂಗ್ಲೀಷ್ನಲ್ಲಿ ಏನು ಹೇಳ್ತೀರಿ? ಕಾಲ್ ಆಫ್ ಟೈಮ್. ಕಾಲ್ ಆಫ್ ಟೈಮ್ ಏನಾಗಿದೆ? ದಾತ ಬನೋ. ಆಚ ಸರ್ವಶ್ರೇಷ್ಠ ಭಾಗ್ಯ ವಿಧಾತ, ಸರ್ವಶಕ್ತಿಯೊಂಕೆ ದಾತ ಬಾಪ್ತಾದ, ಚಾರೋ ಊರ್ಕೆ ಸರ್ವ ಬಚ್ಚೊಂಕು ದೇಖ್ ಹರ್ಷಿತು ಹೊರಹೆ. ಇಂದು ಸರ್ವಶ್ರೇಷ್ಠ ಭಾಗ್ಯ ವಿಧಾತ, ಸರ್ವಶಕ್ತಿಗಳಿಗೆ ದಾತ ಬಾಪ್ತಾದರವರು ನಾಲ್ಕು ಕಡೆಯ ಸರ್ವ ಮಕ್ಕಳನ್ನು ನೋಡಿ ಹರ್ಷ ಪಡ್ತಾ ಇದ್ದಾರೆ. ಚಾಹೆ ಮಧುವನ್ಮೆ ಸಮ್ಮುಖ ಮೇಹಿ, ಚಾಹೆ ದೇಶ್ ವಿದೇಶ್ ಮೇ ಯಾದ ಮೇ ಸುನ್ ರಹೇ ಹಿ ದೇಖ್ ರಹೇ ಹಿ ಜಹಾ ಭಿ ಬೈಠೆ ಹಿ ಲೇಕಿನ್ ದಿಲ್ ಸೇ ಸಮ್ಮುಖ ಹೈ. ಬಾಬರವರು ತಿಳಿಸ್ತಿದ್ದಾರೆ, ತಂದೆಯ ಮಕ್ಕಳು ಕೆಲವರು ಮಧುಬನದಲ್ಲಿ ಬಾಬರವರ ಮಿಲನ ಮಾಡ್ತಾ ಸಮ್ಮುಖದಲ್ಲಿ ಮುರಳಿ ಕೇಳ್ತಾ ಇದ್ದಾರೆ. ಕೆಲವರು ದೇಶ ವಿದೇಶದಲ್ಲಿ ತಂದೆಯ ನೆನಪಿನಿಂದ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಸರ್ವರು ನನಗೆ ದಿಲ್ ಸೆ ಸಮ್ಮುಖ ಹೇ, ನನ್ನ ದಿಲ್ಲಿನ ಮುಂದೆ ಎಲ್ಲರೂ ನನ್ನ ಸಮ್ಮುಖದಲ್ಲಿದ್ದಾರೆ, ನನ್ನ ಹೃದಯದ ಎದುರಿಗಿದ್ದಾರೆ. ಒಂದ್ಸ ಬಚ್ಚೊಂಕು ದೇಖ್ ಬಾಪ್ತಾದ ಹರ್ಷಿತು ಹೊರೆ ಹೇ. ಎಲ್ಲ ಮಕ್ಕಳನ್ನು ನೋಡಿ ಬಾಪ್ತಾದ ಹರ್ಷ ಪಡ್ತಾ ಇದ್ದಾರೆ. ಇವತ್ತು ಬಾಪ್ತಾದ ತಾವು ಏನಾಗಿದ್ದಾರೆ ಅನ್ನೋದನ್ನ ಹೇಳಿ ಮುರಳಿ ಶುರು ಮಾಡಿದರು. ತಾವೇನಾಗಿದ್ದಾರೆ? ಸರ್ವಶ್ರೇಷ್ಠ ಭಾಗ್ಯ ವಿಧಾತ, ಸರ್ವಶಕ್ತಿಯೊಂಕ ದಾತ ಬಾಪ್ತಾದ. ಮಕ್ಕಳನ್ನ ನೋಡಿ ಹರ್ಷ ಪಡ್ತಾ ಇದ್ದಾರೆ ಅವರು. ಯಹ ದಿಲ್ಕ ಸದಾಕ ಸಚ್ಚಾ ಹರ್ಷ ಸಾರಿ ದುನಿಯಾಕೆ ದುಃಖಕ್ಕೂ ದೂರ್ ಕರ್ನೆ ವಾಲ ಹೇ. ಬಾಬಾ ತಿಳಿಸ್ತಿದ್ದಾರೆ, ಬಚ್ಚೆ ಬಿ ಹರ್ಷಿತ್, ಬಾಪ್ತಾದ ಬಿ ಹರ್ಷಿತ್, ಆಪ್ ಸಬಿ ಬಿ ಹರ್ಷಿತ್ ಹೋರೆ ಹೇನ. ಎಲ್ಲರೂ ಹರ್ಷಿತ ಆಗ್ತಾ ಇದೆ ಅಲ್ವಾ? ಎಲ್ಲರಿಗೂ ಬಾಬನ ಸಮ್ಮುಖದಲ್ಲಿದ್ದೀವಿ, ಬಾಬರವರ ಹೃದಯದ ಎದುರಿನಲ್ಲಿದ್ದೀವಿ. ಬಾಬಾ ತಿಳಿಸ್ತಿದ್ದಾರೆ, ನಾವೇನು ಹರ್ಷ ಪಡ್ತೀವಲ್ವಾ, ದಿಲ್ಲಿಂದ ಸದಾ ಕಾಲದ ಹರ್ಷ ಏನಿದೆ ಅದು ಜಗತ್ತಿನ ದುಃಖವನ್ನು ದೂರ ಮಾಡುವಂಥದ್ದಾಗಿದೆ. ನಮ್ಮ ಸಂತೋಷದ ಒಂದು ಸ್ಥಿತಿ ಏನಿದೆ ಅದು ಜಗತ್ತಿನ ದುಃಖವನ್ನು ದೂರ ಮಾಡುವಂಥದ್ದಾಗಿದೆ. ಯಹ ದಿಲ್ಕ ಹರ್ಷ ಇನ್ನೇನು ಮಾಡ್ತದೆ ಹೇಳಿ? ನಾವು ಬಾಬರವರ ಮಿಲ್ಲ ಮಾಡ್ತಾ ಬಾಬರ ಸಮ್ಮುಖದಲ್ಲಿರ್ತಾ ನಾವೆಷ್ಟು ಹರ್ಷದಲ್ಲಿರ್ತೀವೋ ಜಗತ್ತಿನ ಜನರ ದುಃಖ ದೂರ ಮಾಡ್ತದದು. ಎರಡನೇದಾಗಿ ಯಹ ದಿಲ್ಕ ಹರ್ಷ, ಅದೆಂತ ಹರ್ಷ? ದಿಲ್ಕ ಹರ್ಷ ಆತ್ಮ ಓಂಕೋ ಬಾಪಕ ಅನುಭವ ಕರಾನೆ ವಲ ಹೇ. ಆತ್ಮಗಳಿಗೆ ಬಾಬರವರ ಅನುಭವವನ್ನ ಮಾಡಿಸ್ತದೆ. ನಾವೇನು ಹೃದಯ ತುಂಬಿ ಸಂತೋಷ ಪಡ್ತೀವಲ್ವಾ ಹೃದಯ ರಾಮನ ಜೊತೆಗೆ ಸಮ್ಮುಖದಲ್ಲಿರುವ ಅನುಭವ ಮಾಡ್ತಾ, ಆ ಹೃದಯದ ಹರ್ಷ ಅನ್ಯರ ಹೃದಯದಲ್ಲಿರುವ ದುಃಖವನ್ನ ದೂರ ಮಾಡ್ತದೆ, ಮತ್ತೆ ಅನ್ಯ ಆತ್ಮಗಳಿಗೆ ಬಾಬರವರ ಅನುಭವ ಮಾಡಿಸ್ತದೆ. ಕ್ಯೂಂಕಿ ಬಾಪ ಬಿ ಸದಾ ಸರ್ವ ಆತ್ಮಕ್ಕೆ ಪ್ರತಿ ಸೇವಾದಾರಿ ಹೇ. ಬಾಬರವರು ಸಹ ಎಲ್ಲ ಆತ್ಮಗಳ ಪ್ರತಿ ಸೇವಾದಾರಿ. ಅವರ ಆಪ್ ಸಬ್ ಬಚ್ಚೆ ಬಾಬಾ ಅಂತಾರೆ, ನಾನು ಎಲ್ಲ ಆತ್ಮಗಳ ಮುಂದೆ ನಾನು ಸೇವಾದಾರಿ. ನಾವು ಮಕ್ಕಳು ಆಪ್ ಸಬ್ ಬಚ್ಚೆ ಬಾಪಕ್ಕೆ ಸಾತ್ ಸೇವಾ ಸಾತಿ ಹೇ. ಬಾಬರವರು ಸೇವಾದಾರಿ, ಆ ಸೇವಾದಾರಿ ಜೊತೆಗೆ ನಾವೆಲ್ಲರೂ ಸಹಿತ ಸಾತಿಗಳು. ಸಾತಿ ಹೇನ ಬಾಪಕ್ಕೆ ಸಾತಿ, ಅವರು ವಿಶ್ವಕ್ಕೆ ದುಃಖಕ್ಕೋ ಪರಿವರ್ತನಕ ಸದಾ ಖುಷ್ ರಹನೇಕ ಸಾಧನ್ ದೇನೇಕಿ ಸೇವಾ ಮೇ ಸದಾ ಉಪಸ್ಥಿತರತೇ ಹೋ. ಬಾಬರವರ ಸಾತಿಯಾಗಿದ್ದೀವಿ, ಜೊತೆ ಜೊತೆಗೆ ವಿಶ್ವದ ದುಃಖವನ್ನ ಪರಿವರ್ತನೆ ಮಾಡಿ ಖುಷಿಯಲ್ಲಿರುವಂತ ಸಾಧನವನ್ನ ಕೊಡುವ ಸೇವೆಯಲ್ಲಿ ನಾವೆಲ್ಲರೂ ಉಪಸ್ಥಿತ ಆಗಿದ್ದೀವಿ. ನಾವೆಲ್ಲರೂ ಸದಾ ಸೇವಾದಾರಿ ಹೊನ, ಸದಾ ಸೇವಾದಾರಿ ಹೊನ. ದುಃಖವನ್ನ ಪರಿವರ್ತನೆ ಮಾಡಿ ಸದಾ ಖುಷಿಯಲ್ಲಿರುವ ಸಾಧನವನ್ನು
ಕೊಡುವ ಸೇವೆ ಯಾರು ಮಾಡೋದು? ನಾವು. ಒಂದು ಕಡೆ ಬಾಬನ ಸೇವೆಯಲ್ಲಿ ಸಾಥಿಗಳು, ಇನ್ನೊಂದು ದುಃಖದ ಜಗತ್ತಿನ ಜನರ ದುಃಖವನ್ನು ಪರಿವರ್ತನೆ ಮಾಡಿ ಖುಷಿ ರಹನೇಕ ಸಾಧನ್ ದೇನೇಕಿ ಸೇವಾ, ಅವರಿಗೆ ಸದಾ ಖುಷಿಯಲ್ಲಿರುವಂತಹ ಸಾಧನವನ್ನು ಕೊಡುವ ಸೇವೆಯಲ್ಲಿ ನಾವೆಲ್ಲರೂ ಉಪಸ್ಥಿತಾಗಿದ್ದೀವಿ. ಇಂಥ ಸೇವೆಯಲ್ಲಿ ಉಪಸ್ಥಿತಾದವರಿಗೆ ಟೈಟಲ್ ಏನು? ಸದಾ ಸೇವಾದಾರಿ ಹೊನ. ಬಾಬಾ ಕೇಳ್ತಿದ್ದಾರೆ, ಸದಾ ಸೇವಾದಾರಿ ಹೊನ. ಸೇವಾ ಸಿರ್ಫ್ ಚಾರ್ ಗಂಟಾ ಛೇ ಗಂಟಾ ಕರ್ನೆ ವಾಲೆ ನಹಿ. ನಾಲ್ಕು ಗಂಟೆ ಸೇವೆ ಮಾಡಿದೆವು, ಇವತ್ತು ಆರು ಗಂಟೆ ಸೇವೆ ಮಾಡಿದೆವು ಅಲ್ಲ. ಹರ್ ಸೆಕೆಂಡ್ ಸೇವಾ ಕಿ ಸ್ಟೇಜ್ ಪರ್ ಪಾರ್ಟ್ ಬಜಾನೆ ವಾಲೆ ಪರಮಾತ್ಮ ಸಾಥಿ ಹೋ. ಸದಾ ಸೇವಾದಾರಿಗಳ ಲಕ್ಷಣ ಏನಪ್ಪ? ಒಂದೇ ಲಕ್ಷಣ ಏನು? ವಿಶ್ವದ ದುಃಖವನ್ನು ಪರಿವರ್ತನೆ ಮಾಡಿ ಖುಷಿ ಕೊಡುವ ಸಾಧನವನ್ನು ನೀಡುವ ಸೇವೆ ಮಾಡುವಂಥವರೇ ಸದಾ ಸೇವಾದಾರಿಗಳು. ಈಗ ಬಾಬಾ ಹೇಳ್ತಿದ್ದಾರೆ, ಹರ್ ಸೆಕೆಂಡ್ ಸೇವಾ ಕಿ ಸ್ಟೇಜ್ ಪರ್ ಪಾರ್ಟ್ ಬಜಾನೆ ವಾಲೆ ಪರಮಾತ್ಮ ಸಾಥಿ. ಪ್ರತಿ ಸೆಕೆಂಡು ಸೇವೆಯ ಸ್ಟೇಜಿನಲ್ಲಿ ಪಾತ್ರ ಮಾಡುವ ಪರಮಾತ್ಮನ ಜೊತೆಗಾರರು. ಯಾದ ನಿರಂತರ ಹೇ ಐಸೆ ಸೇವಾ ಬಿ ನಿರಂತರ ಹೇ. ನೆನಪು ನಿರಂತರ ಬಾಬಾ ಬಾಬಾ ಅಂತ ಬಾಬನ ಜೊತೆಗೆ ಇರ್ತೀವಿ, ಬಾಬಾ ನೆನಪಿನಲ್ಲಿರ್ತೀವಿ. ಸೇವೆನೂ ಸಹ ನಿರಂತರ, ಅಪನೇಕೋ ನಿರಂತರ ಸೇವಾದಾರಿ ಅನುಭವ ಕರ್ತೆ ಹೋ. ತಮ್ಮನ್ನ ನಿರಂತರ ಸೇವಾದಾರಿ ನಾನು ಅಂತ ಅನುಭವ ಮಾಡ್ತಿದ್ದೀರಾ? ಆಟ ದಸ್ ಗಂಟೆಗೆ ಸೇವಾದಾರಿ ಹೇ. ಏ ಬ್ರಾಹ್ಮಣ ಜನ್ಮ ಹಿ, ಯಾವುದಕ್ಕೋಸ್ಕರ ಬ್ರಾಹ್ಮಣ ಜನ್ಮ? ಎರಡು ಪಾಯಿಂಟ್ ಹೇಳಿ. ಬ್ರಾಹ್ಮಣ ಜನ್ಮನೇ ಯಾವುದು, ಯಾವುದಕ್ಕೋಸ್ಕರ? ಯಾದ ಅವರು ಸೇವಾ ಕೇಳಿ. ಈ ಬ್ರಾಹ್ಮಣ ಜನ್ಮನೇ ಪರಮಾತ್ಮನನ್ನು ನೆನಪು ಮಾಡಲಿಕ್ಕೆ ಮತ್ತು ಪರಮಾತ್ಮನ ಸೇವೆ ಮಾಡಲಿಕ್ಕಾಗಿ. ಅವರು ಕುಚ್ಚ ಕರ್ಣ ಯಾಕೆ ಬಾಬಾ ಕೇಳ್ತಿದ್ದಾರೆ? ನಿಮಗೆ ಬೇರೆ ಏನಾದ್ರು ಮಾಡುತ್ತಿದೆಯಾ? ಅವ್ರ ಕುಚ್ಚ ಕರ್ಣ ಹೇ ಯಹಿ ಹೇನ ಹರ್ ಶ್ವಾಸ ಹರ್ ಸೆಕೆಂಡ್ ಯಾದ ಅವ್ರ ಸೇವಾ ಸಾತ್ ಸಾತ್ ಹೇ. ಯಾ ಸೇವಾಕ್ಕೆ ಗಂಟೆ ಅಲಗ ಹೇ, ಯಾದಕ್ಕೆ ಗಂಟೆ ಅಲಗ ಹೇ. ಪ್ರತಿ ಶ್ವಾಸ ಪ್ರತಿ ಸೆಕೆಂಡ್ ಯಾದವ್ರ ಸೇವಾ ಜೊತೆ ಜೊತೆಗಿದ್ದೇನೋ, ಅಥವಾ ಕೆಲವು ಗಂಟೆ ಸೇವೆ ಕೆಲವು ಗಂಟೆ ನೆನಪು, ಈ ರೀತಿ ಏನಾದ್ರು ಬೇರೆ ಬೇರೆ ಇದೆಯಾ ಅಂತ ಕೇಳ್ತಿದ್ದಾರೆ ಬಾಬಾ. ನೈ ಹೇನ ಅಚ್ಛಾ ಬ್ಯಾಲೆನ್ಸ್ ಹೇ. ಯಾವುದರಲ್ಲಿ ಬ್ಯಾಲೆನ್ಸ್? ಯಾದವ್ರ ಸೇವಾ. ಅಗರ್ 100% ಸೇವಾ ಹೇ ತೋ 100% ಹಿ ಯಾದ ಹೇ. 100% ಸೇವೆ ಮಾಡಿದ್ದೀವಿ, ಹಾಗಾದ್ರೆ 100% ಬಾಬಾ ನೆನಪಿತ್ತ? ಕೇಳ್ತಿದ್ದಾರೆ ಬಾಬಾ. ದೋನೋ ಕಾ ಬ್ಯಾಲೆನ್ಸ್ ಹೇ, ಅಂತರ್ ಪಡ್ ಜಾತ ಹೇ. ಕರ್ಮಯೋಗಿ ಕಾ ಅರ್ಥ ಹಿ ಹೇ. ಕರ್ಮಯೋಗಿ ಅರ್ಥ ಏನು? ಕರ್ಮ ಔರ್ ಯಾದ, ಸೇವಾ ಔರ್ ಯಾದ, ದೋನೋ ಕಾ ಬ್ಯಾಲೆನ್ಸ್, ದೋನೋ ಕಾ ಸಮಾನ್ ಸಮಾನ್ ಹೊನ ಚಾಯಿ. ಅವರೇ ಕರ್ಮಯೋಗಿಗಳು, ಕರ್ಮ ಮತ್ತು ಬಾಬರವರ ನೆನಪು, ಸೇವಾ ಮತ್ತು ಬಾಬರವರ ನೆನಪು, ಇದನ್ನು ಸಮತೋಲನದಲ್ಲಿ ಇಡುವಂಥವರೇ ಕರ್ಮಯೋಗಿಗಳು. ಐಸೆ ನಿಹಿ ಕೋಯಿ ಸಮಯ ಯಾದ ಜಾದಾ ಹೇ ಅವ್ರ ಸೇವಾ ಕಮ್ ಹೇ, ಸೇವಾ ಜಾದಾ ಹೇ ಯಾದ ಕಮ್ ಹೇ. ಈ ರೀತಿ ಇರಬಾರ್ದು. ಸೇವಾ 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 ಜಾಸ್ತಿ ಸೇವಾ, ಬಾಬರ ನೆನಪು ಕಡಿಮೆ. ಬಾಬರ್ ನೆನಪು 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 ಮಾಡಿವಿ, ಸೇವೆನೇ ಮಾಡಿಲ್ಲ. ಬಾಬಾ ಅಂತಾರೆ ಈ ರೀತಿ ಆಗಬಾರ್ದು. ಆತ್ಮ ಅವ್ರ ಶರೀರ ಜಪ್ ತಕ್ಕ ಸ್ಟೇಜ್ ಪರ ಹೇ ತೋ ಸಾತ್ ಸಾತ್ ಏನ? ಆತ್ಮ ಮತ್ತು ಶರೀರ ಈ ಭೂಮಿ ಎನ್ನುವಂಥ ಸ್ಟೇಜಿನಲ್ಲಿ ಹೇಗೆ ಒಟ್ಟೊಟ್ಟಿಗೆ ಇರ್ತದೆ, ಅಲಗೋಸಕ್ತ ಹೇ? ಭೂಮಿ ಎನ್ನುವಂಥ ಸ್ಟೇಜಿನಲ್ಲಿ ಆತ್ಮ ಮತ್ತು ಶರೀರ ಹೇಗೆ ಒಟ್ಟೊಟ್ಟಿಗೆ ಇರ್ತದೆ? ಅದೇ ರೀತಿ ಕರ್ಮ ಮತ್ತು ಯೋಗ ಅಥವಾ ಸೇವಾ ಮತ್ತು ಯೋಗ ಜೊತೆ ಜೊತೆಗೆ ಇರಬೇಕು, ಅಲಗೋ ಸಕ್ತಿ ಹಿ. ಐಸೆ ಯಾದವ್ರ ಸೇವಾ ಸಾತ್ ಸಾತ್ ರಹಿ. ಯಾದ ಅರ್ಥಾತ್ ಹೇಳಿ, ತಂದೆಯ ನೆನಪು ಅಂದರೆ ಅರ್ಥ ಬಾಪ್ ಸಮಾನ್ ಯಾದ, ಸ್ವಾಕಿ ಸ್ವಮಾನಕಿ ಯಾದ್. ನೆನಪು ಅಂತಂದರೆ ಅರ್ಥ ತಂದೆಯ ಸಮಾನ, ನೆನಪು ಅಂದರೆ ಅರ್ಥ ಸ್ವದ ಸ್ವಮಾನದ ನೆನಪು, ಆತ್ಮನ ಸ್ವಮಾನದ ನೆನಪಿನಲ್ಲಿ ಇರುವುದು. ಜಬ ಬಾಪಕ್ಕೆ ಯಾದ ರಹತಿ ಹೇ ತೋ ಸ್ವತಃ ಸ್ವಮಾನಕ್ಕೆ ಬಿ ಯಾದ ರಹತಿ ಹೇ. ಬಾಬನ ನೆನಪು ಸ್ವಮಾನದ ನೆನಪು, ಇದೇ ಯಾದ.
ಭಾವನ ನೆನಪಿನಲ್ಲಿರಬೇಕು, ಸಮಾನದ ನೆನಪಿನಲ್ಲಿರಬೇಕು. ಇದಕ್ಕೆ ಯಾದ್ ಅಂತ ಕರೆಯಲಾಗ್ತದೆ. ಸಮಾನ ಕಿವಿ ಬಾಬಾ ನೆನಪಿದ್ರೆ ಸಾಕು, ಸಮಾನ ಆಟೋಮೆಟಿಕ್ ನೆನಪಿರ್ತದೆ. ಅಗರ್ ಸಮಾನ್ ಮೇ ನೀ ರಹತೆ ತೋ ಯಾದ್ ಬಿ ಪವರ್ಫುಲ್ ನಹಿ ರಹತಿ. ಸಮಾನದಲ್ಲಿ ನಾವು ಇಲ್ಲ ಅಂತಂದ್ರೆ ತಂದೆ ನೆನಪು ಸಹ ಪವರ್ಫುಲ್ ಇರುವುದಿಲ್ಲ. ಸಮಾನ್ ಅರ್ಥಾತ್ ಬಾಪ್ ಸಮಾನ್. ಸಮಾನ್ ಅಂದ್ರೆ ಅರ್ಥ ತಂದೆಯ ಸಮಾನ. ಸಂಪೂರ್ಣ ಸಮಾನ್ ಹೇ ಹಿ ಬಾಪ್ ಸಮಾನ್. ಸಂಪೂರ್ಣ ಸಮಾನ ಅಂದ್ರೇನೆ ಬಾಪ್ ಸಮಾನ್. ನೋಡಿ, ನಾನು ಶಾಂತ ಸ್ವರೂಪ, ಸಂಪೂರ್ಣ ಸಮಾನ ಅಂದ್ರೆ ಬಾಪ್ ಸಮಾನ್. ನಾವು ಮಾಸ್ಟರ್ ಶಾಂತಿ ಸಾಗರ ಆದಂಗೆನೆ. ನಮ್ಮ ಸಮಾನದಲ್ಲಿದ್ರೆ ಸಾಕು, ತಂದೆಯ ಸಮಾನ ಆಗ್ತೀವಿ. ಅವ್ರ ಐಸೆ ಯಾದ ಮೇ ರಹನೆ ವಾಲೆ ಬಚ್ಚೆ ಸದಾ ಹಿ ದಾತ ಹೊಂಗೆ. ಈ ರೀತಿ ಬಾಬನ ನೆನಪಿನಲ್ಲಿರುವವರು ಅವರು ಸದಾಕಾಲಕ್ಕೂ ಸೇವಾದಾರಿ, ಸದಾಕಾಲಕ್ಕೂ ನಿರಂತರ ಸೇವಾದಾರಿ. ಅಥವಾ ಇನ್ನೊಂದು ಶಬ್ದ ಯಾವುದು? ಸದಾ ದಾತ, ಸದಾ ದಾತ. ಲೇವತ ನಹಿ ದೇವತಾ ಮಾನ ದೇನೆ ವಾಲ. ತೋ ಆಜ್ ಬಾಪ್ತಾದ ಸಭಿ ಬಚ್ಚೋಂಕೆ ದಾತಾಪನ ಕಿ ಸ್ಟೇಜ್ ಚೆಕ್ ಕರ್ ರಹೇತಿ. ಮಕ್ಕಳನ್ನು ಎಲ್ಲಿ ಕರ್ಕೊಂಬರ್ಬೇಕಾಗಿತ್ತು ಬಾಬಾ ಇವತ್ತು? ವರ್ತಮಾನ ಸಮಯದ ಕರೆ ಏನು? ಮಕ್ಕಳೇ, ನೀವು ದಾತ ಆಗಿರಿ, ಸಮಯ ಕೇಳ್ತಾ ಇದೆ. ಎಲ್ಲರೂ ಸಹಿತ ದಾತ ಆಗಿರಿ. ದಾತ ಆಗ್ಬೇಕಾದ್ರೆ ನಮ್ಮ ಪೂರ್ವ ಸ್ಥಿತಿ ನೋಡಿ ಹೆಂಗಿರ್ಬೇಕು, ಹೆಂಗಿರ್ಬೇಕು? ಯಾದ ಮತ್ತೆ ಸೇವಾ, ಇದು ಬ್ಯಾಲೆನ್ಸ್ ಇರಬೇಕು. ಬಾಬರವ್ರ ನೆನಪು ಮತ್ತು ಸೇವಾ. 100% ಬಾಬರ್ ನೆನಪಿತ್ತಂದ್ರೆ 100% ಸೇವಾ. ಇದೆರಡು ಚುಚ್ಚುತಿಗಿರ್ಬೇಕು. ಈ ರೀತಿ ಇರುವುದರಿಂದ ಏನಾಯ್ತಂತಂದ್ರು ಬಾಬಾ, ಜಗತ್ತಿನ ಕರೆ ಏನು? ಅವರು ದುಃಖಿಯಾಗಿದ್ದಾರೆ, ಅವರ ದುಃಖ ದೂರ ಮಾಡಬೇಕು ನಾವೀಗ. ಅದಕ್ಕೆ ನಮ್ಮ ಈ ಒಂದು ಅನುಭವ ಏನಿದೆ ಬಾಬಾ, ನೆನಪಲ್ಲಿದ್ದಾಗ ಸೇವಾ ಸೇವಾ ಇದ್ದಾಗ ರಿಸಲ್ಟ್ ಏನು? ರಿಸಲ್ಟ್ ಏನು? ಸೇವೆ ಸೇವೆಯ ರಿಸಲ್ಟ್ ಏನು? ಖುಷಿ. ಸೇವೆಯಿಂದ ಸಿಗುದೇನು ನಮ್ಗೆ? ತಂದೆ ನೆನಪಿನಿಂದ ಸಿಗುದೇನು? ಖುಷಿ. ಅದು ಸತ್ಯವಾದ ಖುಷಿ, ಸತ್ಯವಾದ ಹರ್ಷ. ಅದು ಜಗತ್ತಿನ ಜನರ ದುಃಖವನ್ನ ದೂರ ಮಾಡ್ತದೆ. ಅಷ್ಟೇ ಮಾತ್ರ ಅಲ್ಲ, ಜಗತ್ತಿನ ಜನರಿಗೆ ಬಾಬನ ಅನುಭವ ಮಾಡಿಸ್ತದೆ. ಅದು ಸಮಯ ಕರೆ, ಈಗ ಬೇಕಾಗಿದೆ. ವರ್ತಮಾನ ಸಮಯದಲ್ಲಿ ಅದರ ಅವಶ್ಯಕತೆ ಇದೆ. ಅದನ್ನ ಪೂರ್ಣ ಮಾಡಬೇಕಾದ್ರೆ ನಾವು ದಾತ ಆಗ್ಬೇಕು. ನಾವು ದಾತ ಆಗ್ಬೇಕಾದ್ರೆ ತಂದೆ ನೆನಪು ಮತ್ತೆ ಸೇವಾ, ಅದು ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಆದ್ರಿಂದ ಸಮಾನದಲ್ಲಿರುವುದಂದ್ರೆ ಬಾಪ್ ಸಮಾನ್. ಸಂಪೂರ್ಣ ಸಮಾನ್ ಅಂದ್ರೆ ಬಾಪ್ ಸಮಾನ್. ಬಾಬಾ ಅಂತರ ನೆನಪಂದ್ರೆ ಬಾಪ್ ಸಮಾನ್ ಮತ್ತೆ ಸ್ವಾಕಿ ಸಮಾನಿಕಿ ಯಾದ್. ಇದರಲ್ಲಿ ನಾವು ಕರೆಕ್ಟ್ ಇತ್ತಂತಂದ್ರೆ ಮುಂದಿನ ಸ್ಟೆಪ್ ಯಾವುದು? ಐಸೆ ಯಾದ ಮೇ ರಹನೆ ವಾಲೆ ಬಚ್ಚೆ ಸದಾ ಹಿ ದಾತ ಹೊಂಗೆ. ಲೇವತಾ ನಹಿ ದೇವತಾ ಮಾನ ದೇನೆ ವಾಲ. ತೋ ಆಜ್ ಬಾಪ್ತಾದ ಸಭಿ ಬಚ್ಚೊಂಕೆ ದಾತಾಪನ ಕಿ ಸ್ಟೇಜ್ ಚೆಕ್ ಕರ್ರಹೇತೆ. ಮಕ್ಕಳಲ್ಲಿ ಇವತ್ತು ದಾತಾಪನ್ನಿನ ಸ್ಟೇಜ್ ಅನ್ನ ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಕಹಾ ತಕ್ಕ ದಾತಾಕೆ ಬಚ್ಚೆ ದಾತಾ ಬನಿಹಿ. ಶುಭವೇನಾಗಿದ್ದಾರೆ? ಅವರು ಸ್ವಯಂ ದಾತ, ಸರ್ವಸ್ವ ದಾತ, ನಿಸ್ವಾರ್ಥ ದಾತ, ಸದಾ ಕೊಡುವವನವನು ಬಾಬಾ ಅಂತಾರೆ. ಅಂತ ತಂದೆ ಮಕ್ಕಳು ನಾವು. ನಾವು ದಾತಾಕೆ ಬಚ್ಚೆ. ಜೈಸೆ ಬಾಪ ಕಭಿ ಬಿ ಲೇನೆ ಕಾ ಸಂಕಲ್ಪ ನಹಿ ಕರ್ ಸಕ್ತಾ, ಲೇನೆ ಕಾ ದೇನೆ ಕಾ ಕರ್ತ. ಬಾಬಾ ತಗೊಳ್ಳುವ ಸಂಕಲ್ಪವನ್ನ ಎಂದಿಗೂ ಮಾಡೋದಿಲ್ಲ, ಕೊಡುವ ಸಂಕಲ್ಪವನ್ನ ಮಾಡ್ತಾರೆ. ಅಗರ್ ಕೇತೆ ಬಿ ಹೇ ಸಬ್ ಕುಚ್ ಪುರಾಣ ದೇದೋ ತೋ ಬಿ ಪುರಾಣಕ್ಕೆ ಬದಲೆ ನಯಾ ದೇತಾ ಹೇ. ಕೆಲವೊಮ್ಮೆ ಅಂತಾರೆ ಬಾಬಾ ನಿಮ್ದು ಹಳೆಯದೆಲ್ಲ ಕೊಡಿ ನಂಗೆ. ಬಾಬಾ ಲೇವತಾ ನಹಿ, ಆದ್ರೂ ಕೇಳ್ತಾನವನು. ಏನ್ ಕೇಳ್ತಾನೆ? ನಿಮ್ದು ಹಳೆಯದೆಲ್ಲ ನನ್ ಕೊಡಿ, ನಾನ್ ನಿಮ್ಗೆ ಹೊಸತನ ಕೊಡ್ತೀನಿ. ಲೇನಾ ಮಾನ ಬಾಪಕ ದೇನಾ. ಆದ್ರಿಂದ ಬಾಬರವರು ಹಳೆಯದನ್ನ ತಗೊಳ್ಳೋದಂದ್ರೆ ಅರ್ಥ ಎಲ್ಲವನ್ನೂ ಒಳ್ಳೆಯದನ್ನ
ನಮಗೆ ಕೊಡೋದಂತಲೇ ಅರ್ಥ. ತೋ ವರ್ತಮಾನ ಸಮಯ ಬಾಪ್ತಾದಕ್ಕೂ ಬಚ್ಚೊಂಕಿ ಏಕ ಟಾಪಿಕ್ ಬಹುತ್ ಅಚ್ಚಿ ಲಗಿ ಕೌನ್ಸಿ ಟಾಪಿಕ್ ವಿದೇಶಕ್ಕೆ ಟಾಪಿಕ್ ಹೇ ಕೌನ್ಸಿ ಕಾಲ್ ಆಫ್ ಟೈಮ್. ಇದು ಸಮಯದ ಕರೆ ಅಂತ ಒಂದು ಟಾಪಿಕ್ ಇಟ್ಕೊಂಡಾರೆ ವಿದೇಶಿಯರು. ಅದು ಬಾಬನಿಗೆ ಭಾಳ ಪಸಂದಾಗಿದೆ. ತೋ ಬಾಪ್ತಾದ ದೇಖರೆ ಹೇತೆ ಬಚ್ಚೊಂಕಿ ಲಿಯೇ ಸಮಯಕ್ಕೆ ಕ್ಯಾ ಪುಕಾರ ಹೇ ಮಕ್ಕಳಿಗೆ ಮಕ್ಕಳಿಗಾಗಿ ಸಮಯ ಏನು ಮೊರೆ ಇಡ್ತಾ ಇದೆ? ಸಮಯದ ಕರೆ ಏನು? ಆಪ ದೇಖ್ತೆ ಹೋ ವಿಶ್ವಕ್ಕೆ ಲಿಯೆ ಸೇವಾಕ್ಕೆ ಲಿಯೆ ಬಾಪ್ತಾದ ಸೇವಾಕ್ಕೆ ಸಾತಿತ್ವ ಹೇಹಿ. ಬಾಬಾ ಅಂತೂ ಬಂದಿರೋದೇ ಸೇವೆಗಾಗಿ. ಬಾಬಾ ಅಂತ ಮಕ್ಕಳ ಸೇವೆಗಾಗಿ ಇದ್ದಾರೆ. ವಿಶ್ವಕ್ಕಾಗಿ ಸೇವೆಗಾಗಿ ಬಾಪ್ತಾದ ಸೇವಾಕ್ಕೆ ಸಾತಿತ್ವ ಹೇನಾ? ಬಾಬಾ ಅಂತೂ ಸದಾ ಕಾಲಕ್ಕೆ ನಾವು ಏನಾರು ಸೇವೆ ಮಾಡ್ಬೇಕಂತಿದ್ರೆ ನಮ್ಮ ಜೊತೆಗೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ಬಾಬಾ ಸೇವೆಗಾಗಿ ಬಂದಿದ್ದಾರೆ. ಬಾಬಾನ ಸಾಥಿ ಯಾರು? ನಾವು ಮಕ್ಕಳು. ಲೇಕಿನ್ ಬಾಪ್ತಾದ ದೇಖ್ತೆ ಹಿಕ್ಕಿ ಬಚ್ಚೊಂಕಿಯಲ್ಲಿಯೇ ಅಭಿ ಸಮಯಕ್ಕೆ ಕ್ಯಾ ಪುಕಾರ ಹೇ ಆಪ ಭಿ ಸಮಸ್ತೆ ಹೊನ ಸಮಯಕ್ಕೆ ಕ್ಯಾ ಪುಕಾರ ಹೇ ಅಪನೆಲಿಯೇ ಸೋಚೋ ಸಮಯಕ್ಕೆ ಕ್ಯಾ ಪುಕಾರ ಹೇ ಅಪನೆಲಿಯೇ ಸೋಚೋ. ಈಗ ನನಗಾಗಿ ಸದ್ಯ ಈ ಸಮಯದಲ್ಲಿ ನನಗೇನು ಬೇಕಾಗಿದೆ? ನಾನು ಹೇಗಿರಬೇಕಾಗಿದೆ? ನನ್ನ ಪ್ರತಿ ಸಮಯದ ಕರೆ ಏನು? ಸೇವಾ ಪ್ರತೀತೋ ಭಾಷಣ ಕಿಯೇ ಕರ್ರಹೇ ಹೇ ಲೇಕಿನ್ ಅಪನೇ ಲಿಯೇ ಅಪನೇ ಸೇ ಹಿ ಪೂಚೋ ಹಮಾರೇ ಲಿಯೇ ಸಮಯಕ್ಕೆ ಕ್ಯಾ ಪುಕಾರ ಹೇ. ನನಗೆ ಸಮಯ ಏನು ಹೇಳ್ತಾ ಇದೆ? ಸಮಯದ ಕರೆ ಏನು? ನನಗಾಗಿ ಏನು ಹೇಳ್ತಾ ಇದೆ ಸಮಯ? ವರ್ತಮಾನ ಸಮಯಕ್ಕೆ ಕ್ಯಾ ಪುಕಾರ ಹೇ? ತೋ ಬಾಪ್ತಾದ ದೇಖ ರಹೇತೆ ಅಭಿಕೆ ಸಮಯ ಅನುಸಾರ ಹರ ಸಮಯ ಹರ ಬಚ್ಚೆಕೋ ದಾತಾಪನ್ ಕಿ ಸ್ಮೃತಿ ಔರ್ ಬಡಾನಿ ಹೇ. ಸಮಯ ಏನು ಹೇಳ್ತಾ ಇದೆ? ಪ್ರತಿ ಒಂದು ಮಕ್ಕಳು ಪ್ರತಿ ಸಮಯದಲ್ಲಿ ಪ್ರತಿ ಮಕ್ಕಳು ದಾತಾಪನ್ನಿನ ಸ್ಮೃತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕು. ಇದು ಸಮಯ ಹೇಳ್ತಾ ಉಂಟು. ನೀವು ದಾತ ಆಗಬೇಕು, ನೀವು ದಾತ ಆಗಬೇಕು ಅಂತ ಸಮಯ ಇವತ್ತು ನಮಗೆ ಏನು ಮಾಡ್ತಾ ಉಂಟದು ಹೇಳ್ತಾ ಇದೆ. ಚಾಹೆ ಸ್ವಾವನ್ನತಿಕೆ ಪ್ರತಿ ದಾತಾಪನ್ಕ ಭಾವ, ಸ್ವಾವನ್ನತಿಯ ಪ್ರತಿ ದಾತಾಪನ್ಯನ ಭಾವ ಬಾಬಾ ಹೇಳ್ತಾರೆ. ಚಾಹೆ ಸರ್ವಕ್ಕೆ ಪ್ರತಿ ಸ್ನೇಹ ಇಮರ್ಜಿ ರೂಪಮಿದಿ ಕಾಯಿದೆ. ಸರ್ವರಿಗೂ ಸ್ನೇಹ ಇಮರ್ಜಿ ರೂಪದಲ್ಲಿ ಕಾಣಬೇಕು ಬಾಬಾ ಅಂತಿದ್ದಾರೆ. ಸ್ವಯಂ ಪ್ರತಿ ದಾತಾಪನ್ಯನ ಭಾವ, ಸರ್ವರ ಪ್ರತಿ ಸ್ನೇಹ ಇಮರ್ಜಿ ರೂಪದಲ್ಲಿ ಕಂಡು ಬರಬೇಕು. ಸರ್ವರ ಪ್ರತಿ ಸ್ನೇಹ ಇಮರ್ಜಿ ರೂಪದಲ್ಲಿ ಕಂಡು ಬರಬೇಕು. ಸ್ವಾವನ್ನತಿಗೆ ಪ್ರತಿ ದಾತಾಪನ್, ಸ್ವಯಂ ದಾತ 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 ಇದೇ ಸ್ಥಿತಿ ಇರಬೇಕು, ಕೊಡುವಂಥ ಸ್ಥಿತಿ ಇರಬೇಕು. ಎಲ್ಲರ ಪ್ರತಿ ಸ್ನೇಹ ಇಮರ್ಜಿ ರೂಪದಲ್ಲಿ ಕಂಡು ಬರಬೇಕು. ಕೊಯಿ ಕೈಸಾಬಿ ಹೋ ಕ್ಯಾಬಿ ಹೋ ಮುಜೆ ದೇನಾ ಹೇ. ಯಾರು ಹೆಂಗೆ ಇರಲಿ, ಅವ್ರು ಏನೇ ಆಗಿರಲಿ, ನಾನು ಮಾತ್ರ ಅವರಿಗೆ ಕೊಡಬೇಕು, ನಾನು ಕೊಡಬೇಕು. ತೋ ದಾತ ಬರ್ಕೊಳ್ಳೋಣ. ಈಗ ಸಮಯ ಏನು ಹೇಳ್ತಾ ಉಂಟು? ನಾವು ಪ್ರತಿಯೊಂದು ಮಕ್ಕಳು ಏನಾಗಬೇಕೀಗ? ಪ್ರತಿಯೊಂದು ಮಕ್ಕಳು ಏನಾಗಬೇಕು? ಶಿವಬಾಬಾ ಸದಾ ದಾತ ಅಂತ ತಂದೆ ಮಕ್ಕಳು ನಾವು ಸಹಿತ ಈಗ ದಾತ ಆಗಬೇಕು. ಇದು ಸಮಯದ ಕರೆ. ಪ್ರತಿ ಸಮಯ ಪ್ರತಿ ಮಕ್ಕಳು ದಾತಾಪನ್ನಿನ ಸ್ಮೃತಿಯನ್ನು ಏನು ಮಾಡ್ಕೋಬೇಕು? ಮತ್ತಷ್ಟು ಇಮರ್ಜಿ ಮಾಡಿಕೊಳ್ಳಿ ಬಾಬಾ ಅಂತಿದ್ದಾರೆ. ಸ್ವಯಂ ಪ್ರತಿ ದಾತಾಪನ್ನಿನ ಭಾವ, ಎಲ್ಲರ ಪ್ರತಿ ಸ್ನೇಹ ಇಮರ್ಜಿ ರೂಪದಲ್ಲಿ ಕಂಡು ಬರಬೇಕು. ಹಾಗಾದರೆ ದಾತ ಅಂದರೆ ಹೆಂಗಿರ್ಬೇಕು? ನಾವು ಆ ಸ್ಮೃತಿಯನ್ನು ಇಮರ್ಜು ಮಾಡಿಕೊಂಡು ಜನರ ಮುಂದೆ ನಾವು ದಾತ ಸ್ವರೂಪದಲ್ಲಿ ಇರಬೇಕಾದ್ರೆ ನಮ್ಮಲ್ಲಿ ಏನೇನು ಮಾಡಬೇಕು? ನಾವು ಒಂದನೇದ್ದು ಅವರು ಕ್ಯಾಬಿ ಹೋ ಕೈಸಾಬಿ ಹೋ ಮುಜೆ ದೇನಾ ಹೇ, ಇದು ಸ್ಥಿತಿ ಇರಬೇಕು. ಏನು? ಅವರು ಹೆಂಗೆ ಇರಲಿ ಏನೇ ಆಗಿರಲಿ ನಾನು ಅವರಿಗೆ ಕೊಡಬೇಕು. ಎರಡನೇದು ದಾತ ಸದಾ ಬೇಹದಕ್ಕೆ ವೃತ್ತಿವಾಲ ಹೋಗ,
ಬೇಹದ್ದಿನ ವೃತ್ತಿಯವನಾಗಿರ್ತಾನೆ, ಸಂಕುಚಿತ ಮನೋಭಾವನೆಯನ್ನಲ್ಲ ಅವನು. ವಿಶಾಲ ಮನೋಭಾವನೆ ಇದ್ರೆ ದಾತ ಆಗ್ತದೆ. ಯಾರೇ ಇರಲಿ, ಹೆಂಗೆ ಇರಲಿ, ಕೊಡಬೇಕು ಅವರಿಗೆ. ಏನು ಕೊಡಬೇಕು? ಅವರಿಗೆ ಪ್ರೀತಿ ಕೊಡಿ, ಶಕ್ತಿ ಕೊಡಿ, ಜ್ಞಾನ ಕೊಡಿ, ಅವರಿಗೆ ಸಹಯೋಗ ಕೊಡಿ. ಇದಕ್ಕೆ ಬ್ರಾಡ್ ಮೈಂಡ್ ಬೇಕು, ಬೇಹದ್ದ ವಿಶಾಲ ಮನೋಭಾವನೆ ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ದಾತ ಸದಾ ಬೇಹದ್ದಿನ ವೃತ್ತಿಯವರಾಗಿರ್ತಾರೆ, ಹದ್ದ ನಹಿ. ನೆಕ್ಸ್ಟ್, ದಾತ ಸದಾ ದಾತ ಸಂಪನ್ನವರು ಭರ್ಪೂರ್ ಹೋಗ. ನಾನು ಸಂಪನ್ನ ಮತ್ತು ಭರ್ಪೂರ್ ತುಂಬಿದ್ದಾಗ ಏನ್ ಮಾಡ್ಲಿಕ್ಕಾಗ್ತದೆ? ಕೊಡ್ಲಿಕ್ಕಾಗ್ತದೆ. ನನ್ನ ಹತ್ರನೇ ಶಾಂತಿ ಇಲ್ಲ ಅಂದ್ರೆ, ನಾನೇ ಬೇಜಾರು, ಸಿಡಿಮಿಡಿ, ದುಃಖ, ಶಾಂತಿ ಅಲ್ಲೋಲ ಕಲ್ಲೋಲದಲ್ಲಿದ್ದರೆ ಮತ್ತೊಬ್ರು ಏನ್ ಕೊಡ್ಲಿಕ್ಕಾಗ್ತದೆ? ಅದಕ್ಕೆ ಒಂದೇದಾಗಿ ಬಾಬಾ ಹೇಳ್ತಿದ್ದಾರೆ, ಅವ್ರು ಹೇಗೆ ಇರ್ಲಿ ಏನೇ ಆಗಿರ್ಲಿ ನಾನು ಕೊಡ್ಬೇಕು ಅವ್ರಿಗೆ. ಎರಡನೇದು ಏನಂತಂದ್ರೆ, ಬೇಹದ್ದಿನ ವೃತ್ತಿ ಇರಬೇಕು. ಮೂರನೇದ್ದು, ಸದಾ ಸಂಪನ್ನ ಮತ್ತು ನಾನು ಭರ್ಪೂರಾಗಿರ್ಬೇಕು. ನೆಕ್ಸ್ಟ್ ಪಾಯಿಂಟ್, ದಾತ ಸದಾ ಹಿ ಕ್ಷಮಾಕಸ್ ಮಾಸ್ಟರ್ ಸಾಗರ್ ಹೋಗ. ಅವನು ಕ್ಷಮೆಯ ಮಾಸ್ಟರ್ ಸಾಗರ್ ಆಗಿರ್ಬೇಕು. ಯಾಕೆಂದ್ರೆ ಕೈಸಾ ಬಿಹೋ ಕ್ಯಾ ಬಿಹೋ ಅಂತೆ, ಅವನು ಏನೇ ಇರಲಿ, ಏನೇ ಮಾಡ್ತಿರ್ಲಿ, ಹೆಂಗೆ ಇರಲಿ, ನಾನು ಅವನಿಗೆ ಒಳ್ಳೆಯದನ್ನೇ ಕೊಡಬೇಕಾದ್ರೆ ಅವನು ಮಾಡುವಂಥ ತಪ್ಪು ಕಾಣ್ತಾ ಇದೆ ನನಗೆ. ನಾನು ಒಳ್ಳೆಯದನ್ನು ಕೊಡೋದು ಹೆಂಗೆ? ನನ್ನ ಜೊತೆ ಪ್ರೀತಿಯಲ್ಲಿ ಬಂದವ್ರ ಜೊತೆಗೆ ಪ್ರೀತಿ ಕೊಡೋದು ಭಾಳ ಸುಲಭ. ಒಬ್ಬರು ನಗ್ನಾಗ್ತಾ ಬಂದರೆ ನಾನು ಹರ್ಷಿತವಾಗಿ ಓಂ ಶಾಂತಿ ಹೇಳ್ತೀನಿ. ಆದರೆ ಓ ಕ್ಯಾ ಬಿ ಹೋ ಕೈಸಾ ಬಿ ಹೋ, ನಾನು ಅವನಿಗೆ ದಾತ ಆಗ್ಬೇಕು. ಹಾಗಾದ್ರೆ ಒಂದನೇದಾಗಿ ನಾನು ಸಂಪನ್ನ ಭರ್ಪೂರ್ ಇರಬೇಕು, ಬೇಹದ್ದಿನ ವೃತ್ತಿ ಇರಬೇಕು. ಇನ್ನೊಂದೇನಂತಂದ್ರೆ ಕ್ಷಮಾಕ ಮಾಸ್ಟರ್ ಸಾಗರ್ ಹೋಗ. ನಾನು ಅವನು ಏನೇ ಇರಲಿ, ಏನ್ ಬೇಕಾದ್ರೆ ಮಾಡಲಿ, ನನಗೆ ಕ್ಷಮಿಸುವ ಮಾಸ್ಟರ್ ಸಾಗರ. ಶಿವಬಾಬಾ ಕ್ಷಮಾ ಸಾಗರ, ನಾವು ಕ್ಷಮಾ ಸಾಗರ್ನ ಮಕ್ಕಳು. ಮಾಸ್ಟರ್ ಕ್ಷಮಾ ಸಾಗರ್ ಇಸ್ ಕಾರಣ ಜೋ ಹದ್ದಕ್ಕೆ ಅಪನೆ ಸಂಸ್ಕಾರ ಯಾ ದೂಸರಂಕೆ ಸಂಸ್ಕಾರ ಇಮರ್ಜ್ ನಹಿ ಹೊಂಗೆ. ಆವಾಗ ಏನಾಗ್ತದೆ, ನಾವು ಕ್ಷಮೆಯ ಮಾಸ್ಟರ್ ಸಾಗರ ಆದಾಗ ಈ ಹದ್ದಿನ ಕೆಲವು ಸಂಸ್ಕಾರ ಇರ್ತದಲ್ಲ, ಅದು ಅಪ್ಪನ ಸಂಸ್ಕಾರ ಇರ್ಬೋದು, ಮತ್ತೊಬ್ಬರ ಸಂಸ್ಕಾರ ಇರ್ಬೋದು, ಅದು ಇಮರ್ಜ್ ಆಗುವುದಿಲ್ಲ. ಕ್ಷಮಿಸಿಬಿಟ್ರೆ ಅದಲ್ಲೇ ಕ್ಲೋಸ್ ಆಗ್ತದೆ. ಇಲ್ಲಾಂದ್ರೆ ನೀವು ಇಂಥ ತಪ್ಪು ಮಾಡಿದ್ರಲ್ಲ, ಇದು ಯಾಕೆ ಮಾಡಿದಿರಿ, ಇದು ಹೆಂಗೆ ಮಾಡಿದಿರಿ ಅಂದ ಕೂಡಲೇ ನಮ್ಮ ಹಳೆಯ ಸಂಸ್ಕಾರ ಏನಾಗ್ತದೆ, ಅದು ಇಮರ್ಜ್ ಆಗ್ಬಿಡ್ತದೆ. ಅದಕ್ಕೆ ಬಾಬಾ ಅಂತಿದ್ದಾರೆ, ಒಂದು ವೇಳೆ ನಾವು ಕ್ಷಮಿಸಿಬಿಟ್ರೆ ನನ್ನ ಸಂಸ್ಕಾರ ಅನ್ಯರ ಸಂಸ್ಕಾರ ಎಂದಿಗೂ ಏನಾಗುವುದಿಲ್ಲ, ಇಮರ್ಜ್ ಆಗುವುದಿಲ್ಲ, ಮರ್ಜು ಹೊಂಗೆ. ಇಲ್ಲಾಂದ್ರೆ ಅದೇ ದೊಡ್ಡದಾಗ್ಬಿಡ್ತದೆ. ಹೌದಲ್, ಅರ್ಥ ಆಯ್ತಾ? ಕ್ಷಮಿಸಿದ್ರೆ ಅಲ್ಲೇ ಕ್ಲೋಸ್. ಅವ್ರು ತಪ್ಪು ಮಾಡಿದ ಮೇಲೆ ನಾವು ಕ್ಷಮಿಸಿಲ್ಲ ಅಂದರೆ ನೀವು ಯಾಕೆ ಹಂಗೆ ಮಾಡಿದ್ರಿ, ಅದು ಸರಿಯಲ್ಲ, ಹಿಂಗಲ್ಲ, ಹಿಂಗಲ್ಲ ಅಂದ ಕೂಡಲೇ ಅವರ ಹಳೆಯ ಸಂಸ್ಕಾರ ನನ್ನ ಹಳೆಯ ಸಂಸ್ಕಾರ ಏನಾಗ್ತದೆ, ಮೇಲೆ ಬಂದ್ಬಿಡ್ತದೆ, ಜಗಳ ಆಗ್ತದೆ. ದಾತ ಆಗಬೇಕಾದ್ರೆ ಭರ್ಪೂರ್ ಇರಬೇಕು, ಬೇಹದ್ದಿನ ಸ್ಥಿತಿ ಇರಬೇಕು, ಕ್ಷಮಾಭಾವ ಇರಬೇಕು, ಕ್ಷಮಿಸ್ಬೇಕು ನಾವು. ಬಾಬಾ ಅಂತಾರೆ, ಮುಜೆ ದೇನಾ ಹೇ, ಮುಜೆ ದೇನಾ ಹೇ. ಅವರು ಕೈಸಾ ಬಿ ಹೋ ಕ್ಯಾ ಬಿ ಹೋ, ಅವ್ರು ಹಂಗಿದ್ದಾರೆ, ಅವ್ರಿಗೆ ಯಾಕೆ ನಾನು ಹೆಲ್ಪ್ ಮಾಡಲಿ ಅನ್ಬೇಡ್ರಿ. ಕೈಸಾ ಬಿ ಹೋ ಕ್ಯಾ ಬಿ ಹೋ, ಮುಜೆ ದೇನಾ ಹೇ. ಇದು ದಾತಾ ಸ್ಥಿತಿ. ಯಾಕೆಂದರೆ ಸಮಯದ ಕರೆ ಆ ರೀತಿ ಇದೆ. ಹಾಗಾದ್ರೆ ನಾವು ಯಾವ ರೀತಿ ತಯಾರಾಗಬೇಕು? ಕೊಯ್ ದೇ ನಹಿ ದೇ ಲೇಕಿನ್ ಮುಜೆ ದಾತ ಬನ್ನ, ಬೇರೆಯವ್ರು ಕೊಡಲಿ ಬಿಡಲಿ ನಾನು ಮಾತ್ರ ದಾತ ಆಗಬೇಕು. ಅವ್ರು ಗೌರವ ಕೊಟ್ಟರೆ ನಾನು ಗೌರವ ಕೊಡೋದಲ್ಲ, ಅವ್ರು ಗೌರವ ಕೊಡಲಿ ಬಿಡಲಿ ನಾನು ಗೌರವ ಕೊಡಬೇಕು, ನಾನು ಪ್ರೀತಿ ಕೊಡಬೇಕು, ನಾನು ಸಹಯೋಗ ಕೊಡಬೇಕು, ನಾನು ಶಕ್ತಿ ತುಂಬಬೇಕು. ಅವ್ರು ಏನೇ ಆಗಲಿ ನಾನು ಅವ್ರಿಗೆ ಜ್ಞಾನ ಕೊಡಬೇಕು. ನಾನು ದಾತ. ಕಿಸಿಬಿ ಸಂಸ್ಕಾರಕ್ಕೆ ವಶ ಪರವಶ ಆತ್ಮ ಹೋ ಉಸ್ ಆತ್ಮಕ್ಕೂ ಮುಜಿ ಸಹಯೋಗದೇನಾ. ಆ ಆತ್ಮ ಯಾವುದೋ ಸಂಸ್ಕಾರಕ್ಕೆ ವಶ ಆಗಿ ಪರವಶ ಆಗಿದ್ದಾರೆ, ಆ ಆತ್ಮಕ್ಕೂ ನಾನು ಸಹಯೋಗ ಕೊಡಬೇಕು. ಪರವಶ ಆತ್ಮಗಳಿಗೂ ನಾನು ಸಹಯೋಗ ಕೊಡಬೇಕು. ಇದು ದಾತಾಪನ್ನಿನ ಲಕ್ಷಣಗಳು.
तो किसी का भी हद का संस्कार आपको प्रभावित नहीं करेगा। ಆವಾಗ ಹದ್ದಿನ ಸಂಸ್ಕಾರ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಆಪಕ ಪ್ರಭಾವಿತ ನಹಿಕರೇಗ, ನಾವು ಪ್ರಭಾವಿತ ಆಗುವಂಗೆ ಮಾಡಂಗಿಲ್ಲ. ಅವ್ರು ಹೆಂಗೆಂಗೋ ಇದ್ದಾರೆ, ನನಗೂ ಸಿಟ್ಟು ಬಂದ್ಬಿಡ್ತದೆ. ಹಂಗಾರೆ ಅವರ ಸಂಸ್ಕಾರ ನನ್ನ ಮೇಲೆ ಪ್ರಭಾವ ಬಿದ್ದಂಗಾಯ್ತಲ್ಲ. ಅದಕ್ಕೆ ಬಾಬಾ ಅಂತಿದ್ದಾರೆ, ಮುಜಿ ಸಹಯೋಗದೇನ. ಅವರ ಸಂಸ್ಕಾರಕ್ಕೆ ವಶ ಆಗಿ ಪರವಶ ಆಗಿದ್ದಾರೆ. ಅರೆ ನಂದು ದಾತಾಪನ್ನಿನ ಸಂಸ್ಕಾರ ಏನು? ಮುಜಿ ಸಹಯೋಗದೇನ. ಹದ್ದಿನ ಸಂಸ್ಕಾರ ಏನಿರ್ತದೋ ಆವಾಗ ಅದು ನನ್ನ ಮೇಲೆ ಪ್ರಭಾವ ಬೀರುವುದಿಲ್ಲ. ಕೊಯ್ ಮಾನ್ ದೇ ಕೊಯ್ ನಹಿದೇ, ಅವರು ನನಗೆ ಮಾನ್ ಗೌರವ ಕೊಡಬಹುದು, ಗೌರವ ಕೊಡದೇ ಇರ್ಬೋದು. ಓಹ್ ನಹಿ ದೇ ಲೇಕಿನ್ ಮುಜೆ ದೇನಾ, ಅವ್ರು ಕೊಡ್ಲಿ ಬಿಡ್ಲಿ ನಾ ಮಾತ್ರ ಅವರಿಗೆ ಕೊಡಬೇಕು. ಗೌರವ ಕೊಡಿ, ಸ್ನೇಹ ಕೊಡಿ, ಬಾಗಿ ತೂಗಿ ನಡೀರಿ, ಪ್ರೀತಿ ಕೊಡಿ, ಸಹಯೋಗ ಕೊಡಿ, ಮುಜೆ ದೇನಾ ಹೇ. ಅದಕ್ಕೇನೆ ಹೇಳ್ತಾರೆ, ಪರೋಪಕಾರಾಯ ಪರಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ನದಿಗೆ ನೀರು ಏನು ಮಾಡ್ತದೆ, ಹರಿತಾ 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 ಎಲ್ಲರಿಗೂ ಹೆಲ್ಪ್ ಮಾಡ್ತದೆ. ಫಲ ಬಿಟ್ಟು, ಫಲ ಹಣ್ಣು, ಹಣ್ಣು ಬಿಟ್ಟು ಎಲ್ಲರಿಗೂ ತಿನ್ನಲಿಕ್ಕೆ ಕೊಡ್ತದೆ ಅಲ್ವಾ. ಪರೋಪಕಾರಾಯ ಪಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ. ಆಕಳು ಹಾಲು ಕೊಡ್ತದೆ, ಎಲ್ಲರೂ ಕುಡಿತಾರೆ. ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿ ಪರೋಪಕಾರದ ಬಗ್ಗೆ ಹೇಳ್ತಾರೆ. ಮರ ಹಣ್ಣು ಕೊಡ್ತದೆ, ತಾನು ತಿನ್ನಂಗಿಲ್ಲ. ನದಿ ನೀರು ಎಲ್ಲರಿಗೂ ಹರಿದು ಹರಿದು ಕೊಡ್ತದೆ, ತಾನು ಕುಡಿಯಂಗಿಲ್ಲ. ಆಕಳು ಎಲ್ಲರಿಗೂ ಹಾಲು ಕೊಡ್ತದೆ, ತಾನು ಕುಡಿಯಂಗಿಲ್ಲ. ಅದೇ ರೀತಿ ಈ ಶರೀರ ಇರುವುದೇ ಯಾವುದಕ್ಕೋಸ್ಕರ? ಪರೋಪಕಾರಕ್ಕೋಸ್ಕರ. ಇದು ನಾವು ಸಂಗಮ ಯುಗದಲ್ಲಿ ನಾವಿರುವುದೇ ದಾತ, ನಾವಿರುವುದೇ ಕೊಡ್ಲಿಕ್ಕೋಸ್ಕರ, ನಾವಿರುವುದೇ ಕೊಡ್ಲಿಕ್ಕೋಸ್ಕರ. ಹಮ್ ದೇನೆ ವಾಲೆ, ದೇನೆ ವಾಲೆ ಹಿ ಹಮ್ ಲೇನೆ ವಾಲೆ ನಹಿ. ನೀವು ಗೌರವ ಕೊಟ್ಟರೆ ನಾನು ಗೌರವ ಕೊಡ್ತೀನಿ ಅಂದರೆ ಏನಾಗ್ತದೆ? ತಪ್ಪಾಗ್ತದೆ. ನೀವು ಕೊಡ್ರಿ ಬಿಡ್ರಿ ಏನಾರು ಮಾಡ್ರಿ, ನಾನು ಮಾತ್ರ ದೇನಾ ಹೇ. ನಾನು ಕೊಡಬೇಕು, ನಾನು ಎಲ್ಲರಿಗೂ ಸಹಾಯ ಕೊಡಬೇಕು. ನಾನು ಇರುವುದೇ ಯಾವುದಕ್ಕೋಸ್ಕರ? ಕೊಡ್ಲಿಕ್ಕೋಸ್ಕರ. ದೇನೆ ವಾಲೆ ಕೌನ್ ಹೇ? ನಮ್ಮ ಏಮ್ ಆಬ್ಜೆಕ್ಟ್ ಏನು? ದೇವತಾ ಬನ್ನ, ದೇನೆ ವಾಲೆ ದೇವತಾ. ಅದಕ್ಕೆ ದೇವತೆಗಳ ಕೈ ಹೆಂಗೆ ತೋರಿಸಿರ್ತಾರೆ ಯಾವಾಗಲೂ? ಈ ಕೈನೂ ಹಿಂಗೆ, ಈ ಕೈನೂ ಹಿಂಗೆ. ಯಾರು ಹಿಂಗಿರಂಗಿಲ್ಲ, ಲಕ್ಷ್ಮಿಯ ಕೈ ಹಿಂಗಿದೆನಾ? ಇರಂಗೇ ಇಲ್ಲ. ಆ ಸಂಸ್ಕಾರ ಇಲ್ಲೇ ನಮಗೆ ಎಷ್ಟರ ಮಟ್ಟಿಗೆ ಈ ದಾತಾಪನ್ನಿನ ಸಂಸ್ಕಾರ ಅಂದರೆ ನಮ್ಮ ಯಾದಗಾರ್ ಚಿತ್ರದಲ್ಲಿಯೂ ಕೈ ಏನು ಮಾಡ್ತಾರೆ? ಹಿಂಗಿರ್ತಾರೆ. ಎಲ್ಲ ಭಕ್ತರು ಏನು ಮಾಡ್ಲಿಕ್ಕೆ ಹೋಗ್ತಾರೆ? ಬೇಡಲಿಕ್ಕೆ ಹೋಗ್ತಾರೆ, ಬೇಡಲಿಕ್ಕೆ ಹೋಗ್ತಾರೆ. ಅದಕ್ಕೆ ಬಾಬಾ ಅಂತಾರೆ, ಹದ್ದಿನ ಸಂಸ್ಕಾರ ನಮ್ಮ ಮೇಲೆ ಪ್ರಭಾವ ಬೀರಂಗಿಲ್ಲ. ಬೇರೆಯವ್ರ ಗೌರವ ಕೊಡ್ಲಿ ಬಿಡ್ಲಿ, ಓಹ್ ನಹಿದೇ ಮುಜೆ ದೇನಾ ಹೇ. ಐಸೆ ದಾತಾಪನ್ ಅಭಿ ಇಮರ್ಜ್ ಚಾಹಿಯೇ. ಇಂತಹ ದಾತಾಪನ್ನಿನ ಸಂಸ್ಕಾರ ಈಗ ಪ್ರತ್ಯಕ್ಷವಾಗಿ ನಮ್ಮ ಲೈಫಲ್ಲಿ ಕಾಣಬೇಕು. ಮನ್ಮೇ ಭಾವನಾ ತೋ ಹೇ ಲೇಕಿನ್, ಕೆಲವರಂತಾರ ಇಲ್ಲ ನನಗೆ ಮನಸ್ಸಲ್ಲಿ ಭಾವನೆ ಇದೆ, ಮನಸ್ಸಲ್ಲಿ ಎಲ್ಲರಿಗೂ ಹಿಂಗೆ ಕೊಡಬೇಕು, ಪ್ರೀತಿ ಕೊಡಬೇಕು, ಗೌರವ ಕೊಡಬೇಕಂತ ಭಾವನೆ ಇದೆ. ಆದರೆ ಲೇಕಿನ್ ನಹಿ ಅವೇ, ಆದರೆ ಅಂತ ಅನ್ನೋ ಶಬ್ದನೇ ಬರಬಾರ್ದಲ್ಲ. ಆದರೆ ಅನ್ನೋ ಶಬ್ದ ಬರಕೂಡದು. ಮುಜೆ ಕರ್ನಾ ಹಿ ಹೇ ಕೊಯ್ ಐಸಿ ಚಲನ್ ಬೋಲ್ ಜೋ ಆಪಕ್ಕೆ ಕಾಮ ಕಾ ನಹಿ ಹೇ ಅಚ್ಛಾ ನಹಿ ಲಗ್ತಾ ಉಸೆ ಲೋಹಿ ನಹಿ. ಬೇರೆಯವರು ಮಾಡೋ ಕೆಲಸ ನನಗೆ ಇಷ್ಟ ಆಗ್ತಾ ಇಲ್ಲ, ಅವರು ಆಡೋ ಮಾತು ನನಗೆ ಅಚ್ಚಾ ನಹಿ ಲಗ್ತಾ. ಅವರು ಚಲೋ ಮಾತಾಡ್ತಾ ಇಲ್ವಾ? ಅವ್ರು ಚಲೋ ಕೆಲಸ ಮಾಡ್ತಾ ಇಲ್ವಾ? ಸರಿ, ನೀವು ಲೋಹಿ ನಹಿ, ನೀವು ತಗೊಳಿಕ್ಕೆ ಹೋಗ್ಬೇಡಿ. ಅವ್ರು ಒಳ್ಳೇದು ಮಾತಾಡಿಲ್ಲ, ನನಗೆ ಏನೇನೋ ಮಾತಾಡಿಬಿಟ್ರು, ನೀವು ಅದನ್ನು ಮಾತನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ. ತಗೊಂಡ್ರಲ್ಲ ನಮಗೆ, ನಾವು ಪ್ರಭಾವಕ್ಕೆ ಬಿದ್ದಂಗೆ. ಅದು ಅವರು ಹಳೆಯ ಸಂಸ್ಕಾರಕ್ಕೆ ಪರವಶ ಇದ್ದಾರೆ, ಅದರ ಪ್ರಭಾವ ನನ್ನ ಮೇಲೆ ಬಿದ್ದಂಗಾಯ್ತು, ನನ್ನ ಮೇಲೆ ಪ್ರಭಾವ ಬೀರುವಂಗಿಲ್ಲ. ಮುಜೆ ಕರ್ನಾ ಹಿ ಹೇ ಕೊಯ್ ಐಸಿ ಚಲನ್ ವಾ ಬೋಲ್ ಜೋ ಆಪಕ್ಕೆ ಕಾಮ ಕಾ ನಹಿ. ಅವರ ಚಲನವಲನ, ಅವರ ಮಾತು ನನಗೆ ಅಚ್ಚ ನಹಿ ಲಗ್ತಾ. ಸರಿ, ನೀವು ತಗೊಳ್ಳಿಕ್ಕೆ ಹೋಗ್ಬೇಡಿ. ಅವ್ರು ಏನೇನೋ ಮಾತಾಡ್ತಿದ್ದಾರೆ, ಮಾತಾಡಲಿ ಅವರು, ನೀವು ತಗೊಳ್ಳಿಕ್ಕೆ ಹೋಗ್ಬೇಡಿ.
ನಾವು ಅವ್ರು ಮಾತಾಡಿದೆಲ್ಲ ತಗೊಂಡ್ರೆ ಈ ದಾತ ಮಗುವಿಗೆ ಏನಾಗ್ಬಿಡ್ತದೆ, ಅಯ್ಯೋ ಇವ್ರಿಗೆ ಹೆಂಗೆ ನಾನು ಪ್ರೀತಿ ಕೊಡಲಿ, ಇವ್ರಿಗೆ ನಾನು ಗೌರವ ಕೊಡಲಿ ಅಂತ ಸಂಕಲ್ಪ ಬರ್ಲಿ ಶುರು ಆಗ್ತದೆ. ಅವ್ರು ಹೆಂಗೆ ಇರಲಿ, ಕೈಸಾ ಬಿಯೋ ಕ್ಯಾ ಬಿಯೋ ಅಥವಾ ನಿಮಗೆ ಆಪಕ್ಕೆ ಕಾಮಕಾ ನಹಿ ಅಚ್ಚಾ ನಹಿ ಲಗ್ತಾ, ಅವರ ಚಲನವಲನ ಮಾತು ಆಪ್ ಲೋಹಿ ನಹಿ ಬುರಿ ಚೀಸ್ ಲಿ ಜಾತಿ ಹ್ಯಾ ಕ್ಯಾ. ಯಾರು ಕೆಟ್ಟದ್ದು ಕೊಡ್ತಾ ಇರುವಾಗ ಬಡಬಡ ಹೋಗಿ ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ? ಕೆಟ್ಟದ್ದು ಯಾರು ಕೊಡ್ತಾ ಇದ್ರೆ ತಗೊಳ್ತೀರಾ ಅದನ್ನ? ಮನಮೇ ದಾರಣ್ ಕರ್ಣ ಅರ್ಥಾತ್ ಲೀನಾ, ಅಯ್ಯೋ ಅವ್ರು ನನ್ಗೆ ಹಂಗಂದ್ರು ಅಂತ ಅವರ ಅಂದ ಮಾತನ್ನ ಮನಸ್ಸಿನಲ್ಲಿ ನಾವು ಧಾರಣೆ ಮಾಡಿದ್ರೆ ಏನ್ ಮಾಡ್ದಂಗಾಯ್ತು, ದೇನಾಯ್ತಾ ಲೇನಾಯ್ತಾ ಲೇನಾ ತಗೊಳ್ಳಂಗಾಯ್ತು. ದಿಮಾಗ್ ತಕಬಿ ನಹಿ, ಅವ್ರು ಹಿಂಗಿಲ್ಲ ಮಾತಾಡಿದ್ರಲ್ಲ ಅಂತ ದಿಮಾಗಿಗೂ ತಲುಪಬಾರ್ದದು, ತಗೊಳ್ಳಿಕ್ಕೇನೆ ಹೋಗ್ಬಾರ್ದು. ದಿಮಾಗ್ ಮೇ ಬಿ ಬಾತ್ ಆಗಯಿನ ವಹಬಿ ನಹಿ, ಜಬ ಹೇ ಹಿ ಬುರಿ ಚೀಜ ಅಚ್ಚಿ ಹೇ ನಹಿ, ತೋ ದಿಮಾಗ್ ಅವ್ರ ದಿಲ್ ಮೇ ಲೋ ನಹಿ ಮಾನ ಧಾರಣ ನಹಿ ಕರೋ. ಬೇರೆಯವರ ಚಲನವಲನ ಮಾತುಗಳು ಅದು ನನಗೆ ಹಿಡಿಸ್ತಾ ಇಲ್ಲ, ಚೆನ್ನಾಗಿಲ್ಲ. ಅವ್ರು ಏನೇನೋ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ, ನನ್ಗೆ ಏನೇನೋ ಹೇಳ್ತಿದ್ದಾರೆ. ನೀವದನ್ನು ದಿಮಾಗ್ ಮತ್ತು ದಿಲ್ಲಿನಲ್ಲಿ ಎಂದಿಗೂ ಧಾರಣೆ ಮಾಡಬೇಡಿ, ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಅದು ಬುರಿ ಚೀಸನ್ ತಂದ ಮೇಲೆ ತಗೊಳ್ಳಿಕ್ಕೆ ಹೋಗಬೇಡಿ. ಮತ್ತೇನು ಮಾಡಬೇಕು ನಾವು, ಅವ್ರು ಹೀ ಲೇನೇಕೆ ಬಜಾಯ್, ಅವ್ರು ಹಾಗಂದ್ರು ಹೀಗಂದ್ರು ಅದನ್ನು ತೆಗೆದುಕೊಳ್ಳುವ ಬದಲು ಶುಭ ಭಾವನ ಶುಭ ಕಾಮನ ದಾತ ಬಂದು. ನಾವು ಯಾರು? ನಾವು ದಾತ, ವಿಶ್ವಕ್ಕೆ ದಾತ ಆಗಿರುವಂತ ಶಿವ ತಂದೆ ಮಕ್ಕಳು ಮಾಸ್ಟರ್ ದಾತ. ನಮ್ಮಿಂದ ಏನು ಹೋಗ್ಬೇಕು, ಯಾರ ಪ್ರತಿ? ಅವ್ರು ಹೆಂಗೆ ಇರಲಿ, ಅವ್ರ ಚಲನವಲ್ಲ ಇಷ್ಟ ಆಗಲಿ ಬಿಡಲಿ ಏನೇ ಮಾಡಲಿ, ನಮ್ಮ ಭಾವನೆ ಹೆಂಗಿರ್ಬೇಕು? ಶುಭ ಭಾವನೆ ಶುಭ ಕಾಮನ ದಾತ ಬಂದು ಲೋ ನಹಿ ಕ್ಯೋಂಕಿ ಅಭಿ ಸಮಯಕ್ಕೆ ಅನುಸಾರ ಅಗರ್ ದಿಲ್ವಾ ದಿಮಾಗ ಖಾಲಿ ನಹಿ ಹೋಗಾ ತೋ ನಿರಂತರ ಸೇವಾದರ್ ನಹಿ ಬನ್ ಸಕ್ಕೆಂಗೆ. ಈಗ ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಅವರ ಚಲನವಲ್ಲ ಹಂಗಿದ್ರು ಇವ್ರು ಹಿಂಗೆ ಮಾಡಿದ್ರು ಇವೆಲ್ಲ ದಿಮಾಗಲ್ಲಿ ತುಂಬಿಕೊಂಡ್ರೆ ನಾವು ಸೇವೆ ಮಾಡೋದು ಹೆಂಗೆ, ಸೇವೆ ಮಾಡೋದು ಹೆಂಗೆ? ಅದಕ್ಕೆ ಬಾಬಾ ಅಂತಾರೆ, ದಿಲ್ ಮತ್ತು ದಿಮಾಗ್ ಇವೆಲ್ಲ ಹೊಲಸಿನಿಂದ ಖಾಲಿ ಆಗಿಲ್ಲ ಅಂತಂದರೆ ನಿರಂತರ ಸೇವಾದಾರಿ ಬನ್ನಿ ಸಕ್ತಿ. ಎಲ್ಲ ಹೊಲಸು ತುಂಬಿಕೊಂಡ್ರೆ ಒಳ್ಳೆಯ ಭಾವನೆ ಹೆಂಗೆ ಬರ್ತದೆ? ಅವೆಲ್ಲ ಹೊಲಸು ತುಂಬ್ಕೋಬಾರ್ದು. ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ದಿಲ್ ಅವ್ರ ದಿಮಾಗ್ ಖಾಲಿ ನಹಿ ಹೋಗಾ ತೋ ನಿರಂತರ ಸೇವಾದಾರಿ ನಹಿ ಬನ್ ಸಕೆಂಗೆ. ದಿಲ್ವಾ ದಿಮಾಗ್ ಜಬ್ ಕಿಸಿ ಬಿ ಬಾತೊಮ್ಮೆ ಬಿಜಿ ಹೋಗಯಾ ತೋ ಸೇವಾ ಕ್ಯಾ ಕರೆಂಗೆ. ನಿಮ್ಮ ದಿಲ್ ಮತ್ತು ದಿಮಾಗ್ ಹಾಗೆ ಹೀಗೆ ಅಂಥದ್ದು ಇಂಥದ್ದೆಲ್ಲ ಯೋಚನೆ ಮಾಡ್ತಾ ಕುಂತರೆ ಅದರಲ್ಲಿ ಬಿಜಿ ಆಗಿಬಿಟ್ರೆ ಸೇವಾ ಕ್ಯಾ ಕರೆಂಗೆ. ಫಿರ್ ಜೈಸೆ ಲೌಕಿಕ ಮೇ ಕೊಯ್ ಆಟ್ ಗಂಟಾ ಕೊಯ್ ದಸ್ ಗಂಟಾ ವರ್ಕ್ ಕರ್ತೆ. ಲೌಕಿಕದಲ್ಲಿ 8 ಗಂಟೆ ವರ್ಕ್ ಮಾಡ್ತಾರೆ, 10 ಗಂಟೆ ವರ್ಕ್ ಮಾಡ್ತಾರೆ. ಐಸೆ ಯಹಾ ಬಿ ಹೋ ಜಾಯೇಗ, 8 ಗಂಟೆಗೆ ಸೇವಾದಾರಿ 6 ಗಂಟೆಗೆ ಸೇವಾದಾರಿ, ನಿರಂತರ ಸೇವಾದಾರಿ ನಹಿ ಬನ್ ಸಕೆಂಗೆ. ಲೌಕಿಕದವರು 8 ಗಂಟೆ ವರ್ಕ್ ಮಾಡ್ತಾರೆ, 10 ಗಂಟೆ ವರ್ಕ್ ಮಾಡ್ತಾರೆ. ಇಲ್ಲಿನೂ ಅಷ್ಟೇ, 8 ಗಂಟೆ ಸೇವಾದಾರಿ 6 ಗಂಟೆ ಸೇವಾದಾರಿ ಆಗಿಬಿಡ್ತೀರಿ, ನೀವು ನಿರಂತರ ಸೇವಾದಾರಿ ಆಗುವುದಿಲ್ಲ. ಚಾಹೆ ಮನ್ಸಾ ಸೇವಾಕರೋ, ಚಾಹೆ ವಾಣಿ ಸೇವಾಕರೋ, ಚಾಹೆ ಕರ್ಮ ಯಾ ಸಂಬಂಧ ಸಂಪರ್ಕ ಸೇವಾಕರೋ, ಒಂದಲ್ಲ ಒಂದು ನಮ್ಮಿಂದ ಒಳ್ಳೇದಾಗ್ತಾ ಇರಬೇಕು. ಒಂದ ಮನಸ್ಸಿನಿಂದ ಒಳ್ಳೆಯ ಶುಭ ಭಾವನೆ ಶುಭ ಕಾಮನೆ, ಇಲ್ಲಾಂದ್ರೆ ಮಾತಿನಿಂದ ಮತ್ತೊಬ್ಬರಿಗೆ ತಿಳುವಳಿಕೆ ಕೊಡಿ, ಜ್ಞಾನ ಕೊಡಿ ಮಾತಿನಿಂದ, ಇಲ್ಲಾಂದ್ರೆ ಸಂಬಂಧ ಸಂಪರ್ಕದಲ್ಲಿ ಕರ್ಮದಿಂದ ಸೇವೆ ಮಾಡಿ. ಹರ್ ಕರ್ಮದಿಂದ ಏನ್ ಮಾಡ್ಬೋದು ಬಾಬಾ ಹಿಂದೆ ಹೇಳಿದ ನೆನಪಾಯ್ತ ಮುರಳಿಯಲ್ಲಿ? ಮನಸ್ಸಿನಿಂದ ಶಕ್ತಿಯ ದಾನ, ಮಾತಿನಿಂದ ಜ್ಞಾನ ದಾನ, ಎಲ್ಲರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಕೂಡ್ಕೊಂಡು ಕರ್ಮ ಮಾಡುವಾಗ ಗುಣದಾನ, ನಮ್ಮಿಂದ ಒಳ್ಳೇದು ಹೋಗ್ತಾ ಇರಬೇಕು. ಮನಸ್ಸಿನಿಂದ ಶಕ್ತಿಯ ದಾನ, ಮಾತಿನಿಂದ ಜ್ಞಾನ ದಾನ, ಸಂಬಂಧ ಸಂಪರ್ಕದಲ್ಲಿ ಕರ್ಮದಲ್ಲಿ ಕರ್ಮ ಮಾಡುವಾಗ ಗುಣದಾನ. ದಾನ ಅಂದರೆ ಅರ್ಥೇನು? ದೇನ, ಕೊಡೋದು ಕೊಡೋದು ಕೊಡೋದು. ಬಾಬಾ ಅಂತಿದ್ದಾರೆ, ಹರ್ ಸೆಕೆಂಡ್ ದಾತ, ಪ್ರತಿ ಸೆಕೆಂಡ್ ದಾತ ಆಗಬೇಕು, ಅರ್ಥಾತ್ ಸೇವಾದಾರಿ.
ಯಾಕೆಂದ್ರೆ ಇವತ್ತು ಮುರಳಿಯ ಪಾಯಿಂಟ್ನಲ್ಲಿ ಪ್ರಾರಂಭದಲ್ಲೇ ಶುರು ಮಾಡಿದ್ರು ಬಾಬಾ, ಸದಾ ಸೇವಾದಾರಿ ಹೋ, ನಿರಂತರ ಸೇವಾದಾರಿ ಹೋ ಅಲ್ವಾ. ನಿರಂತರ ಸೇವಾದಾರಿ ಆಗೋದಂದ್ರೆ ದಾತ, ಒಂದ ಮನಸ್ಸಿನಿಂದ ಮಾತಿನಿಂದ ಕರ್ಮದಿಂದ ಎಲ್ಲರ ಜೊತೆಗಿದ್ದಾಗ ನಮ್ಮಿಂದ ಒಳ್ಳೆಯದು ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು. ಅದಕ್ಕೆ ನಿರಂತರ ಸೇವಾದಾರಿ ಬಾಬಾ ಅಂತಾರ. ದಿಮಾಗಕ್ಕೂ ಖಾಲಿ ರಕ್ಕನೆ ಸೇ ಬಾಪಕ್ಕೆ ಸೇವಾಕ್ಕೆ ಸಾತಿ ಬನ್ಸಕ್ಕೆಂಗೆ. ದಿಮಾಗಿನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬಂದು ಜಮಾ ಆಗ್ತದೆ, ಬೇಕಾದ್ದು ಬೇಡದ್ದೆಲ್ಲ ಜಮಾ ಆಗ್ತದೆ. ನೀ ದಿಮಾಗನ್ನು ಖಾಲಿ ಇಟ್ಕೊಂಡ್ಬಿಟ್ರೆ ತಂದೆಯ ಸೇವೆಯ ಸಾತಿ ಆಗ್ತೀವಿ. ದಿಲ್ಕು ಸದ ಸಾಫ್ ರಕ್ಕನೆ ಸೇ ನಿರಂತರ ಬಾಪಕ್ಕೆ ಸೇವಾಕ್ಕೆ ಸಾತಿ ಬನ್ಸಕ್ತೀವಿ. ಏನು ಮಾಡಬೇಕೀಗ? ದಿಮಾಗನ್ನು ಖಾಲಿಯಾಗಿಟ್ಕೊಳ್ಳೋದ್ರಿಂದ ಬಾಬನ ಸೇವೆಗೆ ಸಾತಿ ಆಗ್ತೀವಿ. ದಿಲ್ಲನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದ್ರಿಂದ ನಿರಂತರ ತಂದೆಯ ಸೇವೆಗೆ ಸಾತಿ ಆಗ್ತೀವಿ. ದಿಮಾಗನ್ನು ಏನು ಮಾಡಬೇಕು? ಖಾಲಿ. ದಿಲ್ಲನ್ನು ಏನು ಮಾಡಬೇಕು? ಸ್ವಚ್ಛ. ದಿಮಾಗ ಖಾಲಿ ಇರಬೇಕು, ದಿಲ್ ಸ್ವಚ್ಛ ಇರಬೇಕು, ಆಗ ನಿರಂತರ ಬಾಪಕ್ಕೆ ಸೇವಾಕ್ಕೆ ಸಾತಿ ಬನ್ಸಕ್ತಿ. ನಿರಂತರ ಬಾಬರವರ ಸೇವೆಗೆ ನಾವು ಸಾತಿ ಆಗ್ತೀವಿ. ಆಪ್ ಸಬಕ ವಾಯ್ದಾ ಕ್ಯಾ ಹೇ? ತಾವೆಲ್ಲರೂ ಬಾಬನಿಗೆ ಏನು ವಾಯ್ದೆ ಮಾಡಿದಿರಿ, ಕೇಳ್ತಿದ್ದಾರೆ ಬಾಬಾ? ಏನು ಮಾತು ಕೊಟ್ಟಿದ್ದೀರಿ ಬಾಬನಿಗೆ? ಬಾಬಾ ಸಾತರ ಹೆಂಗೆ ಸಾತ್ ಚಲೆಂಗೆ, ಬದುಕಿದ್ರೂ ನಿನ್ ಜೊತೆಗೇನೆ ಇರ್ತೀನಿ, ಸಾಯ್ದಿದ್ರು ನಿನ್ ಜೊತೆಗೇನೆ ನಡೀತೀನಿ. ಸಾತರ ಹೆಂಗೆ ಸಾತ್ ಚಲೆಂಗೆ ವಾಯ್ದಾ ಹೆನ ಆಪ ಆಗೇ ರಹೋ ಹಮ್ ಪೀಚೆ ಪೀಚೆ ಆಯಂಗೆ ಅಂತ ಹೇಳಿದಿರಾ? ಬಾಬಾ ನೀನು ಮುಂದೆ ಮುಂದೆ ಇರು, ನಾನು ಹಿಂದಿನಿಂದ ಬರ್ತೀನಿ ಅಂತ ಹೇಳಿದಿರಾ? ಸಾತ್ಕ ವಾಯ್ದಾ ಹೆನ ನಿನ್ನ ಜೊತೆ ಜೊತೆಗೇನೆ ಬರ್ತೀನಿ ಅಂತಂದಿವೋ ಇಲ್ಲ ಬಾಬನಿಗೆ? ತೋ ಬಾಪ ಸೇವಾಕ್ಕೆ ಬಿನಾ ರಾತಾ ಹೇ? ಬಾಬಾ ಎಂದಾದರೂ ಸೇವೆ ಇಲ್ಲದೆ ಇರ್ತಾರ? ಬಾಬಾ ಈ ಭೂಲೋಕಕ್ಕೆ ಬಂದಿರುವುದೇ ಸೇವಾರ್ಥವಾಗಿ, ಮಕ್ಕಳ ಸೇವೆಗಾಗಿ ನಾನು ಬಂದಿದ್ದೀನಿ ಅಂತಾರ ಬಾಬಾ. ಯಾದಕ್ಕೆ ಬಿನಾಬಿ ನಹಿ ರಹತ, ಜಿತ್ತನ ಬಾಪ ಯಾದ ಮೇ ರಹತ ಉತ್ತನ ಆಪ ಮೆಹನತ್ ಸೇ ಮೆಹನತ್ ಜಿತ್ತನ ಬಾಪ ಯಾದ ಮೇ ಬಾಪ್ ಜಿತ್ತನ ಬಾಪ ಯಾದ ಮೇ ರಹತ ಉತ್ತನ ಆಪ ಮೆಹನತ್ ಸೇ ರಹತೆ ಹಿ ರಹತೆ ಹಿ ಲೇಕಿನ ಮೆಹನತ್ ಸೇ ಯಾದಕ್ಕೆ ಬಿನಾ ಬಿ ನಹಿ ರಹತ ಬಾಪ ಸೇವಾಕ್ಕೆ ಬಿನಾ ರಹತ ಹೇ ಕ್ಯಾ ಯಾದಕ್ಕೆ ಬಿನಾ ಬಿ ನಹಿ ರಹತ ಜಿತ್ತನ ಬಾಪ ಯಾದ ಮೇ ರಹತ ಉತ್ತನ ಆಪ ಮೆಹನತ್ ಸೇ ರಹತೆ ಹಿ. ಇದು ಸಾಧ್ಯನಾ? ನಾನು ಬಾಬಾ ನೆನಪಲ್ಲಿದ್ದೀನಿ, ಅಷ್ಟೇ ಪರಿಶ್ರಮ ಪಡ್ತಾ ಇದ್ದೀನಿ, ಇದು ಸಾಧ್ಯನಾ? ಮೆಹನತ್ ಸೇ ಅಟೆನ್ಷನ್ ಸೇ ರಹತೆ ಹಿ ಅವ್ರ ಬಾಪ ಕೇಳಿಯ ಹೇ ಹಿ ಕ್ಯಾ ಪರಮಾತ್ಮ ಕೇಳಿಯೇ ಹೇ ಹಿ ಆತ್ಮಾಯಿ ನಂಬರ್ ವಾರ್ ಆತ್ಮಯ ತೋ ಹೆನ ಪರಮಾತ್ಮ ಕೇಳಿಯೇ ಹೇ ಹಿ ಆತ್ಮಾಯಿ. ಪರಮಾತ್ಮನಿಗೋಸ್ಕರನೇ ಯಾರು? ನಾವು ಆತ್ಮಗಳು. ನಾವಿರುವುದೇ ಯಾರಿಗೋಸ್ಕರ? ಪರಮಾತ್ಮ ಕೇಳಿಯೇ ಪರಮಾತ್ಮ ಕೇಳಿಯೇ ಹೇ ಹಿ ಆತ್ಮಾಯಿ ನಂಬರ್ ವಾರ್ ಆತ್ಮಯ ತೋ ಹೇ ಹಿ ಸಿವಾಯ್ ಬಚ್ಚೊಂಕಿ ಯಾದಕ್ಕೆ ಬಾಪ ರಹ ನಹಿ ಸಕ್ತ ಬಚ್ಚೊಂಕಿ ಯಾದಕ್ಕೆ ಬಾಪ ರಹನೇ ಸಕ್ತ. ಬಾಬನು ನಿರಂತರ ಯಾರ ನೆನಪಲ್ಲಿರೋನೋ? ಮಕ್ಕಳ ಜೊತೆಗಿರೋನೋ? ಮಕ್ಕಳು ಸಾತ್ ಇದ್ದದಕ್ಕೆ ಬಾಬನ ಸೇವಾ. ನಿಮ್ಮ ನೆನಪು ಇಲ್ಲದೆ ನಾನು ಇರಂಗಿಲ್ಲ. ಬಾಪ ಬಚ್ಚೊಂಕಿ ಯಾದಕ್ಕೆ ಬಿನರ ಸಕ್ತ ಹೇ? ಬಾಪ ಬಚ್ಚೊಂಕಿ ಯಾದಕ್ಕೆ ಬಿನರ ಸಕ್ತ ಹೇ? ಬಾಬಾ ಮಕ್ಕಳ ನೆನಪಿಲ್ಲದೆ ಇರ್ಲಿಕ್ಕೆ ಸಾಧ್ಯನಾ? ಆಪರ ಸಕ್ತೆ ಹೋ, ನೀವಿರ್ತೀರಾ? ಬಾಬನ ನೆನಪಿಲ್ಲದೆ ನೀವಿರ್ತೀರ? ಬಾಬಾ ಅಂತಾರ ಬಾಬನ ನೆನಪಿಲ್ಲ ಅಂದರೆ ಒಂದು ಕಡೆ ಮೆಹನತ್, ಇನ್ನೊಂದು ಕಡೆ ಅಟೆನ್ಷನ್. ಗಮನ ಕೊಟ್ಟು ಗಮನ ಕೊಟ್ಟು ಬಾಬು ನೆನ್ಪು ಮಾಡ್ಬೇಕು ನೆನ್ಪು ಮಾಡ್ಬೇಕಂತ ಮೆಹನತ್ ಮಾಡೋದು, ಅಟೆನ್ಷನ್ ಕೊಡೋದು, ಇದೆ ಹೆಂಗೆ? ಆಪ್ರ ಸಕ್ತೆ ಹೋ, ಕಬಿ ಕಬಿ ನಟುಕಟ್ಟು ಹೋ ಜಾತೆ ಹಿ. ಕೆಲವೊಮ್ಮೆ ಸ್ವಲ್ಪ ಹುಡುಗಾಟಿಕೆ ಬರ್ತದ ತುಂಟಾಟ, ಹ್ಞೂ, ತೊ ಕೆಲವೊಮ್ಮೆ ತಂದೆ ನೆನ್ಪು ಮರಿತೀರಾ? ತೊ ಕ್ಯಾಸ್ನ ಸಮಯಕ್ಕೆ ಪುಕಾರ ಹೇ? ಸಮಯದ ಕರೆ ಏನು? ಇಷ್ಟೊತ್ತು ಮುರಳಿ ಕೇಳಿದಾರಲ್ಲ, ಈಗ ಒಂದೂವರೆ ಪೇಜ್ ಮುರಳಿ ಆಯ್ತು. ಸಮಯಕ್ಕೆ ಅಪಕಾರ ಕ್ಯಾ ಹೇ? ದಾತಾ ಬನೋ ಅವಶ್ಯಕತ ಹೇ ಬೌತ್ ಸಾರೆ ವಿಶ್ವಕ್ಕೆ ಆತ್ಮ ಒಂಕಿ ಪುಕಾರ ಹೇ? ಇಡೀ ವಿಶ್ವದ ಆತ್ಮಗಳ ಮೊರೆ ಏನಂದ್ರೆ ಹೇ ಹಮಾರೇ ಇಷ್ಟ ಇಷ್ಟ ತೋ ಹೇನ ಕಿಸಿನ ಕಿಸಿ ರೂಪಮೇ ಸರ್ವ ಆತ್ಮ ಒಂಕಿಯಲ್ಲಿ ಇಷ್ಟು ಹೋ. ನಾವು ಎಲ್ಲ ಭಕ್ತರು ಹೋಗಿ ಓ ನನ್ನ ಇಷ್ಟ ದೇವ
ಅಂತಾರೆ ಅವರು. ನಮ್ಮ ಇಷ್ಟ ದೇವತೆಗಳು, ನಮ್ಮ ಕುಲದೇವರು, ನಮ್ಮ ಇನ್ನೇನು ಮನೆ ದೇವರು, ಕುಲದೇವರು, ನನ್ನ ಇಷ್ಟ ದೇವರು. ಬಾಬಾ ಅಂತಿದ್ದಾರೆ, ಒಂದಲ್ಲ ಒಂದು ರೂಪದಲ್ಲಿ ಸರ್ವಾತ್ಮಗಳಿಗೆ ನಾವು ಇಷ್ಟರೇ. ಒಂದಲ್ಲ ಒಂದು ರೂಪದಲ್ಲಿ ಸರ್ವಾತ್ಮಗಳಿಗೆ ನಾವು ಇಷ್ಟು ಹೋ. ತೋ ಅಭಿ ಸಭಿ ಆತ್ಮವಂಕಿ ಪುಕಾರ್ ಹೇ, ಹೇ ಇಷ್ಟ ದೇವ್, ಹೇ ಇಷ್ಟ ದೇವಿಯ ಪರಿವರ್ತನ್ ಕರೋ. ಏ ಪುಕಾರ್ ಸುನ್ನೆ ಮೇ ಆತಿ ಹೇ, ಹೇ ಇಷ್ಟ ದೇವರೇ, ಇಷ್ಟ ದೇವಿಯರೇ, ಪರಿವರ್ತನೆ ಮಾಡಿ. ಪಾಂಡವಂಕು ಏ ಪುಕಾರ್ ಸುನ್ನೆ ಮೇ ಆತಿ ಹೇ, ಪಾಂಡವರಿಗೆ ಈ ಭಕ್ತರ ಮೊರೆ ಕೇಳ್ತಾ ಇದೀಯಾ? ಸುನ್ಕರ್ ಫಿರ್ ಕ್ಯಾ ಕರ್ತಿ ಹೋ, ಕೇಳಿ ಮತ್ತೇನು ಮಾಡ್ತೀರಿ? ಸುನ್ನೆ ಮೇ ಆತಿ ಹೇ ತೋ ಸಾಲ್ವೇಶನ್ ದೇತಿ ಹೋ, ಯಾ ಸೋಚಿತೆ ಹೋ ಹಾಂ ಕರೆಂಗೆ? ಇಷ್ಟ ದೇವತೆ, ನನಗೆ ಇಂಥ ಕಷ್ಟ ಬಂದಿದೆ, ಪರಿವರ್ತನೆ ಮಾಡು ಅನ್ನುವಾಗ ಆಯಿತು ಯೋಚನೆ ಮಾಡ್ತೀನಿ ಅಂತೀರಾ? ಹಾಂ ಬಾಬಾ ಅಂತ ಕೂಡಲೇ ಸಾಲ್ವೇಶನ್ ಕೊಡ್ತೀರಾ? ಪುಕಾರ್ ಸುನ್ನೆ ಮೇ ಆತಿ ಹೇ ತೋ ಸಮಯಕ್ಕೆ ಪುಕಾರ್ ಸುನಾತೆ ಹೋ, ಅವ್ರ ಆತ್ಮವಂಕೆ ಪುಕಾರ್ ಸಿರ್ಫ ಸುನ್ತೆ ಹೋ. ತೋ ಇಷ್ಟ ದೇವ್ ದೇವಿಯ ಅಭಿ ಅಪನೆ ದಾತಾಪನಕ ರೂಪ ಇಮರ್ಚಕರು. ಈಗ ಬಾಬಾ ಅಂತಾರೆ, ಹೇ ಇಷ್ಟ ದೇವತೆಗಳೇ, ಇಷ್ಟ ದೇವಿಯರೇ, ನಿಮ್ಮ ದಾತಾಪನ್ನಿನ ಸಂಸ್ಕಾರವನ್ನು ಇಮರ್ಚು ಮಾಡಿಕೊಳ್ಳಿ. ಎಲ್ಲ ಬೇಡ್ತಾ ಇದ್ದಾರೆ, ಮನುಷ್ಯರು ಬಯಸ್ತಿದ್ದಾರೆ, ತಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಇವೆಲ್ಲ ಚೇಂಜ್ ಆಗಬೇಕು ಅಂತ ಮೊರೆ ಇಡುವಾಗ ಆಯಿತು ಯೋಚನೆ ಮಾಡ್ತೀನಿ ಅನ್ನೋಣ. ಹೇಗಿರ್ಬೇಕು ನಾವು? ಬಾಬಾ ಹೇಳ್ತಿದ್ದಾರೆ, ನಾವೆಲ್ಲ ಇಷ್ಟ ದೇವ ಇಷ್ಟ ದೇವಿಯರು, ದಾತಾಪನ್ನಿನ ಸಂಸ್ಕಾರ ಇಮರ್ಜು ಮಾಡಿ. ದೇನಾ ಹೇ ಕೋಯಿ ಬಿ ಆತ್ಮ ವಂಚಿತ ನಹಿ ರಹ ಜಾಯ್. ದೇನಾ ಹೇ, ದೇನಾ ಹೇ, ದೇನಾ ಹೇ, ನಾನು ಕೊಡುವಂಥವನು, ಕೊಡುವಂಥವನು. ಬಾಬಾ ಅಂತಾರೆ, ಒಂದು ಆತ್ಮನ ವಂಚಿತ ಆಗಬಾರ್ದು. ನೈತ ಉಲಾನೋಂಕಿ ಮಾಲಾಯೇ ಪಡೆಗಿ, ಅವರದು ಕಂಪ್ಲೇಂಟ್ಸಿನ ಮಾಲೆ ನಮ್ಮ ಕೊರಳಿಗೆ ಬೀಳ್ತದೆ. ಉಲಾನೆ ತ ದೆಂಗೆನಾ, ಉಲಾನೋಂಕಿ ಮಾಲಾ ಪೆಹನ್ನೆ ವಾಲೆ ಇಷ್ಟುವೋ, ಫೂಲೋಂಕಿ ಮಾಲಾ ಪೆಹನ್ನೆ ವಾಲೆ ಇಷ್ಟುವೋ. ಬಾಬಾ ಅಂತಾರೆ, ಅವರ ಪ್ರಶ್ನೆಗಳ ಏನು, ಆ ಮಾಲೆಯನ್ನು ಹಾಕೊಳ್ಳೋಣವೋ, ಕಂಪ್ಲೇಂಟ್ಸಿನ ಮಾಲೆ ಹಾಕೊಳ್ಳೋವೋ, ನಮಗೆ ಅದು ಕೊಟ್ಟಿಲ್ಲ, ನೀವು ಇದು ಕೊಟ್ಟಿಲ್ಲ ಅಂತ ಹೇಳಿ, ಅಥವಾ ಹೂವಿನ ಹಾರವನ್ನು ಹಾಕೊಳ್ಳೋರ ನಾವು, ಕೌನ್ಸ ಇಷ್ಟು ಹೋ ಪೂಜ್ಯ ಹೋನ ಐಸೆನೈ ಸಮಜನ ಅಕ್ಕಿ ಹಮ್ ತೋ ಪೀಚೆ ಆನೆ ವಾಲೆ ಹಿ ಜೋ ಬಡೇ ಬಡೇ ಹಿ ವಹಿ ದಾತಾ ಬನೆಂಗೆ ಹಮ್ ಕಹ ಬನೆಂಗೆ ಲೇಕಿನ್ ನಹಿ ಸಬಕೋ ದಾತಾ ಬನ್ನ. ಏ ಎಲ್ಲ ದೊಡ್ಡ ದೊಡ್ಡವರು ಎಲ್ಲ ಬಹಳ ವರ್ಷದಿಂದ ಪುರುಷಾರ್ಥ ಮಾಡಿದವರು, ನಮ್ಮ ಹಿರಿಯರು ದಾದಿಯರು ಅವರೆಲ್ಲ ದಾತ ಆಗ್ಬೇಕು, ನಾವೆಲ್ಲ ಈಗೀಗ ಬಂದವರು ನಾವೆಲ್ಲಿ ಆಗ್ಲಿಕ್ಕೆ ಆಗ್ತದೆ? ಆ ರೀತಿ ಏನಾರು ಸಂಕಲ್ಪಿದೆಯಾ? ಬಡೇ ಬಡೇ ಹಿ ವಹಿ ದಾತಾ ಬನೆಂಗೆ ಹಮ್ ಕಹ ಬನೆಂಗೆ ಲೇಕಿನ್ ನಹಿ ಸಬಕೋ ದಾತಾ ಬನನ. ಎಲ್ಲರೂ ದಾತ ಆಗ್ಬೇಕು. ತೋ ಫಸ್ಟ್ ಟೈಮ್ ಮದುವನ್ನೇ ಆನೆ ವಾಲೆ ಹಾತು ಊಟವು, ಫಸ್ಟ್ ಬಾರಿ ಯಾರ್ಯಾರು ಮದುವನಿಗೆ ಬಂದಿದ್ದೀರಿ ಕೈ ಎತ್ತಿ ಅಂದರು ಬಾಬಾ. ತೋ ಫಸ್ಟ್ ಟೈಮ್ ಆಯೆ ಓ ದಾತ ಬನ್ಸಕ್ತೆ ಹಿ, ದೂಸರೆ ತೀಸರೆ ಸಾಲ್ ಮೇ ದಾತ ಬನಿಂಗೆ. ಫಸ್ಟ್ ಟೈಮ್ ಯಾರು ಮದುವನಿಗೆ ಬಂದಿದ್ದೀರಿ ಅವರು ದಾತ ಆಗ್ತಿರೋ, ಅಥವಾ ಎರಡನೇ ವರ್ಷ, ಮೂರನೇ ವರ್ಷ, ಇನ್ನೊಂದು ಎರಡು ವರ್ಷ ಹೋದ್ಮೇಲೆ ಆಗ್ತಿರೋ, ಏಕ್ ಸಾಲ್ ವಾಲೆ ದಾತ ಬನ್ಸಕ್ತೆ ಹಿ? ಒಂದು ವರ್ಷದಿಂದ ಕ್ಲಾಸಿಗೆ ಬರೋರು ದಾತ ಆಗ್ಲಿಕ್ಕೆ ಸಾಧ್ಯ ಇದೆನಾ? ಹಾಚಿ ಬಹುತ ಅಚ್ಚೆ ಹಿ ಹುಷಾರ ಹೇ ಬಾಪ್ತದ ಹಿಮ್ಮತಿಗೆ ಒಬ್ಬರ್ ಸದಾ ಖುಷಿ ಹೋತೆ. ಮಕ್ಕಳ ಸಾಹಸವನ್ನು ನೋಡಿ ನನಗೆ ಭಾಳ ಖುಷಿ ಇದೆ. ಚಾಹೆ ಏಕ ಮಾಸ ವಾಲ ಬಿ ಹೋ ಯಾತ ಏಕ ಸಾಲ್ ಛೇ ಮಾಸ ಹುವಾ ಹೋಗ ಲೇಕಿನ್ ಬಾಪ್ತಾದ ಜಾನ್ತೆ ಏಕ್ ಸಾಲ್ ವಾಲೆ ಹೋ ಯಾ ಏಕ್ ಮಾಸ ವಾಲೆ ಹೋ ಏಕ್ ಮಾಸ ಮೇ ಬಿ ಅಪನೆ ಕೋ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಕೇಳಾತೆ ಹೋನ? ಒಂದು ವರ್ಷದಿಂದ ಬರೋರು ಇರ್ಬೋದು, ಒಂದು ತಿಂಗಳಿಂದ ಕ್ಲಾಸಿಗೆ ಬರೋರು ಇರ್ಬೋದು, ಆರು ತಿಂಗಳಿಂದ ಬರೋರು ಇರ್ಬೋದು, ಏನೇ ಇರಲಿ ಒಂದು ತಿಂಗಳಿಂದ ಬರ್ತಾ ಇದ್ದವರು ಸಹಿತ ನಾನು ಬ್ರಹ್ಮಾ ಕುಮಾರ, ನಾನು ಬ್ರಹ್ಮಾ ಕುಮಾರಿ ಅಂತ ಹೇಳಿಸ್ಕೊಳ್ತಿರೋ ಇಲ್ಲೋ? ತೋ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಅರ್ಥಾತ್ ಬ್ರಹ್ಮಾ ಬಾಪಿಗೆ ವರ್ಷಕ್ಕೆ ಅಧಿಕಾರಿ ಬಂದ್ಗಯೇ, ನಾನು ಬ್ರಹ್ಮಾ ಕುಮಾರ. ಅದೇನು ವೈಟ್ ಡ್ರೆಸ್ ಹಾಕಿ ಬ್ಯಾಡ್ಜ್ ಹಾಕಿದ ಕೂಡಲೇ ನಾನು ಬ್ರಹ್ಮಾ ಕುಮಾರ್ ಅಂತಲ್ಲ, ಅನುಭವ ಮಾಡ್ತಿದ್ದೀರೋ ಇಲ್ಲೋ? ನಾನು ಬ್ರಹ್ಮಾ ಕುಮಾರ, ನಾನು ಬ್ರಹ್ಮಾ ಕುಮಾರಿ ಖುಷಿ ಇದ್ದೇನೆ ಇಲ್ಲೋ? ಅಥವಾ ದಾರಿಯಲ್ಲಿ ಯಾರೋ ಕೇಳ್ತಾರೆ, ಏನ್ರಿ ನೀವು ಬ್ರಹ್ಮಾ ಕುಮಾರಿ ಆಶ್ರಮಕ್ಕೆ ಸೇರ್ಕೊಂಬಿಟ್ರ ಅಂತ ಕೇಳ್ತಾರೆ, ಅವಾಗ ಅಸಹ್ಯ ಆಗ್ತದ? ಇಲ್ಲ, ನಾವು ದಿನ ಹೋಗ್ತೀವಿ ಕ್ಲಾಸಿಗೆ, ಅಲ್ಲೇ ಮಹಾವಾಕ್ಯ, ಅಲ್ಲೇ ಒಳ್ಳೆಯದನ್ನು ನಾವು ಅನುಸರಿಸ್ತಿದ್ದೀವಿ ಅನ್ನೋದಕ್ಕೇನು? ನೀವೀಗ ಬ್ರಹ್ಮಕುಮಾರಿಯಾ ಅಂತ ಕೇಳಿದ್ರೆ ಹೌದು ನಾವೀಗ ಬ್ರಹ್ಮಕುಮಾರಿಯರು, ಖುಷಿ ಇರಬೇಕು ನಮಗೆ.
ಬಾಬಾ ಅಂತಿದ್ದಾರೆ, ಬ್ರಹ್ಮ ನಾವು ಬ್ರಹ್ಮ ಬಾಬನ ಆಸ್ತಿಗೆ ಅಧಿಕಾರಿಗಳು. ಬ್ರಹ್ಮ ಕೋ ಬಾಪ್ ಮಾನ ತಬುತೋ ಕುಮಾರ್ ಕುಮಾರಿ ಬನೇ ಹೋ. ಬ್ರಹ್ಮನನ್ನು ಸಹಿತ ನಾವು ಬಾಬಾ, ಬ್ರಹ್ಮ ಬಾಬಾ ಅಂದದಕ್ಕೆ ನಾವೆಲ್ಲರೂ ಬಾಬಾ ಅಂದರೆ ತಂದೆ. ಬ್ರಹ್ಮ ನಮ್ಮ ತಂದೆ ಅಂದ ಮೇಲೆ ಆ ತಂದೆ ಮಕ್ಕಳು ನಾವು ಯಾರು? ಬ್ರಹ್ಮ ಕುಮಾರ, ಬ್ರಹ್ಮ ಕುಮಾರಿ ಇರುತ್ತೋ, ಬ್ರಹ್ಮ ಕುಮಾರ್ ಕುಮಾರಿ, ಬ್ರಹ್ಮ ಬಾಪ್ ಬ್ರಹ್ಮ ಶಿವ ಬಾಪಕ್ಕೆ ವರ್ಷಕ್ಕೆ ಅಧಿಕಾರಿ ಬನೇ ಹೋ. ನಾವು ಬ್ರಹ್ಮ ಬಾಬಾ ಬಾಪ್ ಶಿವ ತಂದೆ ಅವರ ಆಸ್ತಿಗೆ ನಾವೆಲ್ಲರೂ ಅಧಿಕಾರಿಗಳು. ಬ್ರಹ್ಮ ಕುಮಾರ ಕುಮಾರಿಯರು ಆಸ್ತಿಗೆ ಅಧಿಕಾರಿಗಳು. ಏಕ ಮಾಸ ವಾಲೆ ಬಿ ಅಧಿಕಾರಿ ಹೈ, ವರ್ಷಕ್ಕೆ ಅಧಿಕಾರಿ ಹೈ. ಏಕ ಮಾಸ ವಾಲೋಂಕೋ ವರ್ಷ ಮಿಲ್ತಾ ಹೈ, ಜಬ ವರ್ಷ ಮಿಲ್ ಗಯಾ ತೋ ದೇನೆ ಕೇಳಿ ದಾತಾ ತೋ ಹೊಂಗೆ ನಾ. ಒಂದು ತಿಂಗಳಿಂದ ಕ್ಲಾಸಿಗೆ ಬರೋರು ಸಹಿತ ಬಾಬನ ಆಸ್ತಿಗೆ ಹಕ್ಕುದಾರರು ಅಂದ ಮೇಲೆ, ಒಂದು ತಿಂಗಳಿಂದ ಕ್ಲಾಸಿಗೆ ಬರೋರು ದಾತ ಅಲ್ವೇನ? ಹಂಗಾದ್ರೆ ತಗೊಳ್ಳಿಕ್ಕೆ ಅಧಿಕಾರಿಗಳು, ಅಂದ್ರೆ ಕೊಡ್ಲಿಕ್ಕೆ ದಾತ ಹೊರ. ಏನಾ ಜೋ ಚೀಸ್ ಮಿಲ್ತಿ ಹೈ ಅದೇನಾಯ್ತು ಶುರು ಕರ್ನ ಚಾಯಿಯೇನಾ? ನನಗೇನು ಸಿಗ್ಲಿಕ್ಕೆ ಶುರು ಆಯ್ತು ನಾವೇನು ಮಾಡ್ಬೇಕು? ಅದನ್ನ ಕೊಡ್ಲಿಕ್ಕೆ ಶುರು ಮಾಡ್ಬೇಕಲ್ಲ. ಕೊಡೋದ್ರಲ್ಲಿ ಎಷ್ಟು ಸಂತೋಷ ಇದೆ, ಎಷ್ಟು ಖುಷಿ ಇದೆ, ಎಷ್ಟು ಖುಷಿ ಇದೆ. ನಿಮ್ಮ ಹಿತ್ತಲಲ್ಲಿ ಚಲೋ ಚಲೋ ಬಳ್ಳಿ ಎಲ್ಲ ಬೆಳೆದು ದಾರ ಕಾರ ಬುಟ್ಟಿ ಬುಟ್ಟಿ ಹೀರೆಕಾಯಿ ಬರ್ತಾ ಉಂಟು ಅಂತ ತಿಳ್ಕೋಣ. ನೀವೇನು ಮಾಡ್ತೀರ ಅವಾಗ? ಮಾರ್ಲಿಕ್ಕೆ ಇಷ್ಟ ಆಗಂಗಿಲ್ಲ. ಒಂದು ಸ್ವಲ್ಪ ಬಾಬನ ಮನೆ ಕೊಡೋದು, ಪಕ್ಕದ ಮನೆಯವ್ರಿಗೆ ಒಂಚೂರು ಕೊಡೋದು, ಯಾರೋ ಸಂಬಂಧಿಕರು ಬಂದರು ಇಲ್ರಿ ನಮ್ಮ ತೋಟದಲ್ಲಿ ಒಂದಷ್ಟು ಹೀರೆಕಾಯಿ ಆಗಿದೆ ಸ್ವಲ್ಪ ತಗೊಂಡೋಗ್ರಿ, ಕೊಡ್ಲಿಕ್ಕೆ ಎಷ್ಟು ಸಂತೋಷ. ಏ ಇಷ್ಟು ಹೀರೆನಾ ಎಂದೆಂದಿಗೂ ನಾನು ಯಾರಿಗೂ ಕೊಡಂಗಿಲ್ಲ. ದಿನ ಏನು ಮಾಡ್ತೀನಿ? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾನೇ ಪಲ್ಯ ಮಾಡ್ತೀನಿ. ಅದರಲ್ಲಿ ಆನಂದನ ಅಥವಾ ನಾಲ್ಕು ಜನರಿಗೆ ಕೊಡೋದ್ರಲ್ಲಿ ಆನಂದನು? ನಾಲ್ಕು ಜನರಿಗೆ ಕೊಡುವಾಗ ಆನಂದ ಎಷ್ಟು ನೋಡಿ. ದೇನ ಕೊಡಬೇಕು 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 ಈ ಸಂಕಲ್ಪ ಇರಬೇಕು. ಅಗರ್ ಬಾಪ್ ಸಮಜ್ಕರ್ ಕನೆಕ್ಷನ್ ಜೋಡಾ ತೋ ಏಕ ದಿನ ಮೇ ಬಿ ವರ್ಷ ಲೇ ಸಕ್ತೆ ಹಿ. ಪರಮಾತ್ಮ ಜ್ಯೋತಿರ್ಬಿಂದು ಶಿವ ಇವನೇ ನನ್ನ ತಂದೆ ಗೊತ್ತಾದ ಕೂಡಲೇ ಒಂದು ಸೆಕೆಂಡ್ಗೆ ಅವನ ಜೊತೆಗೆ ನಮ್ಮ ಸಂಬಂಧ ಕನೆಕ್ಷನ್ ಜೋಡಿಸ್ತೀವಿ. ಜೋಡಿಸಿದ ಕೂಡಲೇ ನಮ್ಗೇನು ಸಿಗ್ತದೆ? ಆಸ್ತಿ ಸಿಗ್ತದೆ. ಐಸೆ ನಹಿ ಕಿ ಹಾ ಅಚ್ಚಾ ಹೈ ಕೋಯಿ ಶಕ್ತಿ ಹೈ ಸಮಜ್ ಮೇ ತೋ ಆತಾ ಹೈ ಏನೇ ಇಲ್ರಿ, ಇಲ್ಲಿ ಭಾಳ ಚಲೋ ಇದೆ ರೀ, ಜ್ಞಾನ ಭಾಳ ಚೆನ್ನಾಗಿದೆ, ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ತಿಳ್ಕೊಂಡ್ರೆ ಆಯ್ತಾ? ಇಲ್ಲೊಂದು ಏನೋ ಒಂದು ಶಕ್ತಿ ಇದೆ. ಅಚ್ಚಾ ಹೇ ನಹಿ ವರ್ಷಕ್ಕೆ ಅಧಿಕಾರಿ ಬಚ್ಚೆ ಹೊತ್ತೆ ಹೇನ, ವರ್ಷಕ್ಕೆ ಅಧಿಕಾರಿ ಬಚ್ಚೆ ಹೊತ್ತೆ ಹೇನ. ಆಸ್ತಿಗೆ ಅಧಿಕಾರಿ ಆಗೋದು ಯಾರು? ಮಕ್ಕಳು. ಅಲ್ಲಿ ಏನೋ ಭಾಳ ಚಲೋ ಇದೆ ರೀ, ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಶಾಂತವಾಗಿ ಎಲ್ಲರೂ ಹೋಗಿ ಕೂತ್ಕೋತಾರೆ, ಭಾಳ ಚೆನ್ನಾಗಿದೆ ಅದು ಅಂತ ಕೆಲವ್ರು ಹೇಳ್ಕೊಂಡು ಅಡ್ಡಾಡ್ತಾ ಇರ್ತಾರಲ್ಲ, ಅದು ಅವ್ರ ಆಸ್ತಿಗೆ ಅಧಿಕಾರಿ ಆಗೋದಿಲ್ಲ. ಆಸ್ತಿಗೆ ಅಧಿಕಾರಿ ಆಗೋದು ಯಾರು? ಬಚ್ಚೆ ಏನ. ಆದ್ರಿಂದ ಸಮಜನೆ ವಾಲೆ ದೇಖನೆ ವಾಲೆ ಆಸ್ತಿಗೆ ಅಧಿಕಾರಿಗಳು ಅಲ್ಲ. ಏನೋ ಅಲ್ಲಿ ಚಲೋ ಇದೆ ಅಂತೆ ಸಮಜನೆ ವಾಲೆ ದೇಖನೆ ವಾಲೆ ಅವರು ಆಸ್ತಿಗೆ ಅಧಿಕಾರಿಗಳು ಅಲ್ಲ. ಅಗರ್ ಏಕ ದಿನ್ಮೇ ಬಿ ದಿಲ್ಸೆ ಬಾಪ್ ಮಾನಾತೋ ವರ್ಷಕ ಅಧಿಕಾರಿ ಬನ್ಸಾಗ್ತಾ ಹೇ. ಒಂದೇ ದಿನದಲ್ಲಿ ಪರಮಾತ್ಮ ಜ್ಯೋತಿ ಸ್ವರೂಪ ಶಿವಬಾಬಾ ನೀನೇ ನನ್ನ ತಂದೆ, ಒಂದು ದಿನದಲ್ಲಿ ಅದನ್ನು ತಿಳ್ಕೊಂಡ್ರಂದ್ರೆ ಕನೆಕ್ಷನ್ ಜೋಡಿಸ್ತಂತಂದ್ರೆ ಅವರ ಆಸ್ತಿಗೆ ಅಧಿಕಾರಿಗಳು. ಆಪ್ ಲೋಗುತ್ತೋ ಸಭೆ ಅಧಿಕಾರಿ ಹೋನ, ತಾವೆಲ್ಲರೂ ಅಧಿಕಾರಿ ಮಕ್ಕಳಲ್ವಾ. ಆಪ್ ಲೋಗುತ್ತೋ ಬ್ರಹ್ಮ ಕುಮಾರ್ ಕುಮಾರಿಯ ಹೇ, ಎಲ್ಲರೂ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರ, ಎಲ್ಲರೂ ಭಗವಂತನಿಗೆ ಮಕ್ಕಳ? ಎಸ್. ಅಥವಾ ಬನ್ರಹಿ ಆಗ್ತಾ ಇದ್ದೀವಾಗ ಬಾಬಾ ಅಂತಂತೀರ, ಏನ್ ಹೇಳ್ತೀರಿ? ಬನ್ಗಯೇ ಬನ್ಗಯೇ ಕೋಯಿ ಆಪಕ್ಕೂ ಬದಲನೆ ಸಕ್ತಾ. ನಾನು ಬ್ರಹ್ಮ ಕುಮಾರ, ನಾನು ಬ್ರಹ್ಮ ಕುಮಾರಿ, ನಾನು ಶಿವ ತಂದೆಯ ಮಗ, ನಾನು ಆಸ್ತಿಗೆ ಹಕ್ಕುದಾರ, ಕನೆಕ್ಷನ್ ಸಿಕ್ಕಿ ಆಯ್ತು, ಕೋಯಿ ಹಮ್ಕೋ ಬದಲನೆ ಸಕ್ತ, ನನ್ನನ್ನು ಯಾರು ಯಾರು ಬದಲು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಕುಮಾರ್ ಕುಮಾರಿಕೆ ಬಜಾಯ್ ಸಿರ್ಫ್ ಕುಮಾರ್ ಕುಮಾರಿ ಬಂಜಾವು ನೀವು ಸಕ್ತ. ನೀವು ಬ್ರಹ್ಮ ಕುಮಾರ್ ಅಂತ ಯಾಕೆ ಹಾಕ್ತೀರಿ? ಕುಮಾರ ಕುಮಾರಿ ಅಂತ ಹಾಕೊಳ್ರಿ. ಖಂಡಿತ ಯಾರಿಂದಲೂ ನನ್ನನ್ನು ಬದಲು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಬಂದೇಮೇ ಫಾಯ್ದೆ ಕಿತ್ತೀನಿ. ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿ ಆಗೋದ್ರಲ್ಲಿ ಎಷ್ಟು ಲಾಭ ಇದೆ ನಮಗೆ? ಏಕ ಜನ್ಮಕ್ಕೆ ಬಿ ಫಾಯ್ದೆ ನಹಿ, ಅನೇಕ ಜನ್ಮಕ್ಕೆ ಫಾಯ್ದೆ.
ಇದೊಂದು ಜನ್ಮದಲ್ಲೆಲ್ಲ ಅನೇಕ ಜನ್ಮಕ್ಕೆ ನಮಗೆ ಲಾಭ ಇದೆ. ಪುರುಷಾರ್ಥ ಆದ ಜನ್ಮ ಚೌತಾಯಿ ಜನ್ಮಕ ಅವರ ಪ್ರಾರಬ್ಧ ಹೇ ಅನೇಕ ಜನ್ಮಕ್ಕೆ. ಪುರುಷಾರ್ಥ ಅರ್ಧ ಜನ್ಮ ಚೌತಾಯಿ ಜನ್ಮ ಹೌದಲ್ಲ. ಯಾವಾಗ ಬಂದ್ರಿ ಜ್ಞಾನಕ್ಕೆ? ಏನು ಹುಟ್ಟಿದಾಗನೇ ಬಾಬನ ಜ್ಞಾನ ಸಿಗ್ತಾ? ಅರ್ಧಕ್ಕರ್ಧ ನಮ್ದು ಜನ್ಮ ಕಳೆದು ಹೋಗ್ಬಿಟ್ಟಿದೆ. ಬಾಬನನ್ನು ಪಡ್ಕೋಬೇಕಾದ್ರೆ ಅರ್ಧಕ್ಕರ್ಧ ನಮ್ಮ ಜೀವನ ಹೋಗ್ಬಿಟ್ಟಿದೆ. ಆಮೇಲೆ ಬಾಬ ಸಿಕ್ಕಿದ್ರು ನಮಗೆ. ಆದರೆ ಪಡ್ಕೊಳ್ಳೋದು ಮಾತ್ರ ಅನೇಕ ಜನ್ಮಕ್ಕೆ, ಪಡ್ಕೊಳ್ಳೋದು ಅನೇಕ ಜನ್ಮಕ್ಕೆ. ಫಾಯ್ದಾ ಹಿ ಫಾಯ್ದಾ, ಲಾಭವೇ ಲಾಭ, ಲಾಭವೇ ಲಾಭ. ಬಾಪ್ತದ ಸಮಯಕ್ಕೆ ಅನುಸಾರ ವರ್ತಮಾನ ಸಮಯ ವಿಶೇಷ ಏಕ ಬಾತ್ ಅಟೆನ್ಷನ್ ಮೇ ದಿಲಾತೆ ಹಿ. ವರ್ತಮಾನ ಸಮಯದ ಅನುಸಾರವಾಗಿ ಒಂದು ಮಾತಿನ ಕಡೆಗೆ ಮಕ್ಕಳಿಗೆ ವಿಶೇಷ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಬಾಪ್ತಾದ ಬಚ್ಚೊಂಕಿ ರಿಸಲ್ಟ್ ತೋ ದೇಖ್ತೇ ರಹತೆ ಹಿ. ತೋ ರಿಸಲ್ಟ್ ಮೇ ದೇಖಾ ಗಯಾ ಹಿಮ್ಮತ್ ಬಹುತ್ ಅಚ್ಚಿ ಹೇ. ಮಕ್ಕಳ ರಿಸಲ್ಟ್ ನೋಡ್ತಾರೆ ಬಾಬಾ, ಹಿಮ್ಮತ್ ಭಾಳ ಚೆನ್ನಾಗಿದೆ, ಲಕ್ಷ್ಯ ಬಿ ಬಹುತ್ ಅಚ್ಚಾ ಹೇ, ಗುರಿನೂ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಮತ್ತೆ ಒಳ್ಳೆ ಸಾಹಸನೂ ಮಕ್ಕಳಲ್ಲಿ ಚೆನ್ನಾಗಿದೆ. ಲಕ್ಷ್ಯ ಅನುಸಾರ ಅಭಿ ತಕ್ ಲಕ್ಷ ಲಕ್ಷನ್ ಉಸ್ಮೆ ಅಂತಾರೆ. ಗುರಿನೂ ಚೆನ್ನಾಗಿದೆ, ಮತ್ತೆ ಒಳ್ಳೆ ಇಂಟ್ರೆಸ್ಟ್ನಿಂದ ಸಾಹಸದಿಂದ ಮುಂದೆ ಹೆಜ್ಜೆನೂ ಇಡ್ತಿದ್ದಾರೆ. ಆದರೆ ಲಕ್ಷ್ಯ ಮತ್ತು ಲಕ್ಷಣ ಏನಿದೆ, ವ್ಯತ್ಯಾಸ ಇದೆ. ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣ ಇರಬೇಕಲ್ಲ, ಅದರಲ್ಲಿ ವ್ಯತ್ಯಾಸ ಇದೆ. ಲಕ್ಷ್ಯ ಸಬಕ ನಂಬರ್ ಒನ್ ಕೊಯ್ಸೆ ಬಿ ಬಾಪ್ತದ ಪೂಚಿಂಗೆ ಆಪಕ ಲಕ್ಷ್ಯ ಇಕ್ಕೀಸ್ ಜನ್ಮಕ ರಾಜ್ಯ ಬಗ್ಗೆ ಲೀನಾ ಹೇ. ಸೂರ್ಯವಂಶಿ ಬನ್ನೇಕ ಹೇ ಯಾ ಚಂದ್ರವಂಶಿ? ಲಕ್ಷ್ಯ ಕ್ಯಾ ಹೇ? ಇಪ್ಪತ್ತೊಂದು ಜನ್ಮ ಸೂರ್ಯವಂಶದ ಭಾಗ್ಯವನ್ನು ನಾನು ಪಡ್ಕೋಬೇಕು ಅಂತ ಸಂಕಲ್ಪ ಇದೇನೋ, ಅಥವಾ ಚಂದ್ರವಂಶಿ ಆದರೂ ಪರವಾಗಿಲ್ಲ ಅಂತಿದೇನೋ? ಯಾವುದಕ್ಕೆ ಕೈ ಎತ್ತಿತ್ತೀವಿ? ಕಿಸ್ಮೆ ಹಾತ್ ಉಟ್ಟ ಹೆಂಗೆ? ಸೂರ್ಯವಂಶಿ ಮೇ ಹೇನಾ ಕೋಯಿ ಹೇ ತೋ ಚಂದ್ರವಂಶಿ ಬನ್ನ ಚಾತ ಹೇ. ಯಾರ ಚಂದ್ರವಂಶಿ ಆಗ್ಲಿಕ್ಕೆ ಇಷ್ಟಪಡ್ತಿದ್ದೀರಾ? ಅಷ್ಟೊತ್ತಿಗೆ ಕೋಯಿ ನಹಿ ಏಕನೇ ಹಾತ್ ಉಟ್ಟಾಯ. ಒಬ್ರು ಯಾರು ಅಲ್ಲಿ ಕೈ ಎತ್ತಾರ? ಅಚ್ಚಾ ನೈತೋ ಸೀಟ್ ಖಾಲಿ ರಜಾಯಿಗೆ. ಕರೆಕ್ಟ್ ಆಯ್ತು, ನೀವು ಕೈ ಎತ್ತಿದ್ದು. ಇಲ್ಲಾಂದ್ರೆ ಚಂದ್ರವಂಶದಲ್ಲಿ ಆ ಒಂದು ಸೀಟ್ ಏನು ಉಳಿತಿತ್ತು? ಖಾಲಿ ಉಳಿತಿತ್ತು. ಯಾವ ಚಂದ್ರವಂಶಕ್ಕೂ ಬೇಕಲ್ಲ. ಆಯ್ತು ಓಕೆ ಬಾಬಾ ಅಂತಿದ್ದಾರೆ. ತೋ ಲಕ್ಷ್ಯ ಸಬಿಕ ಬಹುತ್ ಅಚ್ಚ ಹೇ. ಲಕ್ಷ್ಯ ಅವ್ರ ಲಕ್ಷಣ್ ಸಮಾನತಾ ಉಸ್ಪರ್ ಅಟೆನ್ಷನ್ ದೇನ ಜರೂರಿ ಹೇ. ಇದಕ್ಕೆ ಬಹಳ ಗಮನ ಕೊಡಬೇಕು, ಲಕ್ಷ್ಯ ಮತ್ತು ಲಕ್ಷಣ. ಈಗ ಉದಾಹರಣೆಗೆ ಒಂದು ಮಗು ಒತ್ತಾ ಇದೆ, ನಾನು ನೂರಕ್ಕೆ ನೂರು ಮಾರ್ಕ್ಸ್ ತಗೋಬೇಕು ಅಂತ ಲಕ್ಷ್ಯ ಇಟ್ಕೊಂಡಿದೆ. ಆ ಲಕ್ಷ್ಯ ಇಟ್ಕೊಂಡಂತ ಮಗು ಹೆಂಗಿರ್ತದೆ ಹೇಳಿ? ಎಷ್ಟು ಚಂದ ಓದುದು, ಎಲ್ಲಿ ವ್ಯರ್ಥ ಹೋಗಂಗಿಲ್ಲ, ಮೊಬೈಲ್ ನೋಡಂಗಿಲ್ಲ, ಓದುದ್ರ ಕಡೆ ಎಷ್ಟು ಲಕ್ಷಣ ಲಕ್ಷಣ ಕಂಡು ಬರ್ಬೇಕು. ಬಾಯಲ್ಲಿ ಹೇಳ್ತದೆ ನಾನು ನೂರಕ್ಕೆ ನೂರು ಮಾರ್ಕ್ ತಗೋತೀನಿ ಅಂತ. ಶಿಕ್ಷಕ ಮಕ್ಕಳ ಜೊತೆಗೆ ಆಟ ಆಡ್ಲಿಕ್ಕೆ ಹೋಯ್ತು, ಉದ್ದಕ್ಕೆ ಮಲ್ಕೊಳ್ತಾ ಉಂಟು, ಪುಸ್ತಕನೇ ಹಿಡಿಯಂಗಿಲ್ಲ, ಏನಾಗ್ತದ ಅವಾಗ? ಬಾಯಲ್ಲಿ ಹೇಳುದು ನೂರಕ್ಕೆ ನೂರು ಮಾರ್ಕ್ ಅಂತ, ಲಕ್ಷಣ ಕಂಡು ಬರ್ಬೇಕೋ ಬೇಡ? ಅದೇ ರೀತಿ ಇಲ್ಲಿನೂ ನಾವು ಲಕ್ಷ್ಯ ನಂಬರ್ ಒನ್ ಏನಾಗ್ಬೇಕು, ನಾವು ಏನಾಗ್ಬೇಕು ದೇವತೆಗಳಲ್ಲಿ ಏನಾಗ್ಬೇಕು? ನಾನು ಲಕ್ಷ್ಮೀ ನಾರಾಯಣ ಆಗ್ಬೇಕು. ದೇವತಾ ಜನ್ಮ ಸೂರ್ಯವಂಶ ಇಪ್ಪತ್ತೊಂದು ಪೀಳಿಗೆಯಲ್ಲಿ ನಾನು ಬರುವಂಗಿರ್ಬೇಕು ಅಂತ ಲಕ್ಷ್ಯ ಇಟ್ಕೊಂಡಿದ್ವಿ ಅಂತಂದ್ಮೇಲೆ ಈಗ ಲಕ್ಷಣ ಯಾವ್ದು ಕಂಡು ಬರಬೇಕು? ದೇವತಾ ಮಾನ ದೇತ್ಯರಹನ ದಾತನ ಮಕ್ಕಳು ಏನ್ ಮಾಡ್ತಾ ಇರ್ಬೇಕು? ಈಗ ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಕು, ಇದೇ ಲಕ್ಷಣ. ಇವತ್ತಿನ ಮುರುಳಿಯಲ್ಲಿ ಪಾಯಿಂಟ್ ಏನು? ಯಾರು ಹೆಂಗೆ ಇರ್ಲಿ, ಏನೇ ಮಾಡ್ಲಿ, ನಿಮಗೆ ಅವರು ಇಷ್ಟವಾಗುವಂಗೆ ನಡ್ಕೊಳ್ಳಿ, ಇಷ್ಟ ಆಗದಂಗೆ ನಡ್ಕೊಳ್ಳಿ, ನಾನು ಮಾತ್ರ ಶುಭ ಭಾವನೆ ಶುಭ ಕಾಮನೆ ಮನಸ್ಸಿನಿಂದ ಮಾತಿನಿಂದ ಕರ್ಮದಿಂದ ಏನ್ ಮಾಡ್ತಾ ಹೋಗ್ಬೇಕು? ನಾನು ಕೊಡೋನಾಗ್ಬೇಕು. ಆ ಲಕ್ಷಣ ಕಂಡು ಬರ್ಬೇಕಲ್ಲ ನಮ್ಮ ಹತ್ರ. ತೋ ಲಕ್ಷಣ್ ಮತ್ತೆ ಲಕ್ಷ ಇದು ಸಮಾನ ಇರಬೇಕು. ಉಸ್ಕ ಕಾರಣ ಕ್ಯಾ ಹೇ? ತೋ ಆಜ ಸುನಾಯ ಕಬಿ ಕಬಿ ಲೇವತ ಬನ್ ಜಾತೆ. ಈ ಮಕ್ಕಳು ದೇವತೆ ಆಗುವ ಬದಲು ಕೆಲವೊಮ್ಮೆ ಲೇವತ ಆಗ್ತಾರೆ. ಅಂದ್ರೆ ಏನರ್ಥ? ತೆಗೆದುಕೊಳ್ಳೋದು, ನಾನ್ ನಿಮ್ಗೆ ಗೌರವ ಕೊಡ್ಬೇಕು, ಇದು ದಾತನ ಮಕ್ಕಳು ಸದಾ ಕಾಲಕ್ಕೂ ಕೊಡ್ಬೇಕು ಕೊಡ್ಬೇಕು. ಅದು ಹಂಗಲ್ಲ, ನೀವು ನನಗೆ ಗೌರವ ಕೊಟ್ರೆ ನಾನು ಕೊಡ್ತೀನಿ. ಗೌರವ ನೀವು ಕೊಡಿ ಅಂದ್ರೆ ಏನಾಯ್ತು? ಕೊಡಿ ಅಂತಂದ್ರೆ ಏನಾಯ್ತು? ಲೇನ ತಗೊಳ್ಳೋದಾಯ್ತು.
ನಾವು ತಗೊಳ್ಳೋ ಸಂಕಲ್ಪ ನಮಗೆ ಇರಬಾರ್ದು. ಇದು ಕೊಡೋದು ಬಿಟ್ಟು ತಗೊಳ್ಳೋ ಸಂಕಲ್ಪ ಯಾಕೆ ಮಾಡ್ತೀರಿ? ಯಹ ಹೋ ಯಹ ಕರೆ, ಯಹ ಮದದ್ದೇ ಯಹ ಬದಲೆ, ತೋ ಮೈ ಬದಲು. ಅವರು ಬದಲಾದರೆ ನಾನು ಬದಲಾಗ್ತೀನಿ, ಅವರು ಸಹಾಯ ಮಾಡಿದರೆ ನಾನು ಸಹಾಯ ಮಾಡ್ತೀನಿ, ಅವರು ಕೊಟ್ಟರೆ ನಾನು ಕೊಡ್ತೀನಿ. ಇದೇನಿದು? ಅವ್ರು ಕೊಡ್ಲಿ ಬಿಡ್ಲಿ, ಅವ್ರು ಹೆಂಗಾರು ಇರಲಿ, ನಾನು ಮಾತ್ರ ಕೊಡಬೇಕು ಕೊಡಬೇಕು ಕೊಡಬೇಕು. ಅದು ದೇವತಾ ಲಕ್ಷಣ. ಅದನ್ನು ಬಿಟ್ಟು ಕೆಲವೊಮ್ಮೆ ಮಕ್ಕಳು ಲೇವತ ಆಗ್ತಾರೆ. ಯಹ ಬಾತ್ ಟೀಕ್ ಹೋ ಮೈ ಟೀಕ್ ಹೋ, ಈ ಮಾತು ಸರಿಯಾಗಲಿ ನಾನು ಸರಿಯಾಗ್ತೀನಿ, ಅವರು ಬದಲಾಗಲಿ ನಾನು ಬದಲಾಗ್ತೀನಿ. ಈ ಟೈಪ್ ನಾವು ಏನು ಮಾಡಬಾರ್ದು? ಯಹ ಲೇವತ ಬನ್ನ ದಾತಾ ಪನ್ನ ನಹಿ, ಇದು ದಾತಾ ಪನ್ನಲ್ಲ, ಇದು ತಗೊಳ್ಳುವ ಸಂಕಲ್ಪ, ಬೇಡುವ ಸಂಕಲ್ಪ. ಕೊಯ್ದೇ ನಾದೆ ಬಾಪನೇತ ಸಬಕುಚ್ಚು ದೇದಿಯಾನ, ಯಾರು ಮನುಷ್ಯರು ಕೊಡ್ಲಿ ಬಿಡ್ಲಿ. ಬಾಬಾ ಅಂತ ನನಗೆಲ್ಲನೂ ಕೊಟ್ಟಾರಲ್ವಾ, ಏನಾರು ಕಡಿಮೆ ಇದೆನಾ? ಬಾಬಾ ಏನಾರು ಕಡಿಮೆ ಕೊಟ್ಟಾರ? ಒಂದು ನೆನ್ಪು ಮಾಡ್ಕೋಬೇಕು, ಬಾಬಾ ಹೆಂಗೆ ದಾತ ಆದರು? ನಾನೇನು ಭಾಳ ಒಳ್ಳೆಯವನಂತ ನನ್ನ ಸೆಲೆಕ್ಟ್ ಮಾಡ್ಕೊಂಡಾನ? ಹೆಂಗೆಂಗೋ ಇದ್ದೆವು, ಎಲ್ಲೆಲ್ಲೋ ಇದ್ದೆವು, ಯಾರ್ದೋ ಜೊತೆಗೆ ಜಗಳಾಡ್ತಿದ್ದೆವು, ಸಿಟ್ಟಲ್ಲಿ ಇರ್ತಿದ್ದೆವು. ಆದರೆ ಬಾಬಾ ಮೀಟೆ ಬಚ್ಚೆ ತುಮ್ ದಾತಕ್ಕೆ ಬಚ್ಚೆ ಹೂ, ತುಮ್ ಪದ್ಮ ಪದಂ ಭಾಗ್ಯಶಾಲಿ ಹೂ. ಅವನು ಒಳ್ಳೆಯದನ್ನೇ ಕೊಡ್ತಾ ಇದ್ದಾನೆ, ಒಳ್ಳೆಯದನ್ನೇ ಕೊಡ್ತಾನೆ. ನಮ್ಮದು ಏನಾರು ತಪ್ಪು ನಾವು ನಡೆದದ್ದು ಜೀವನ ನೋಡಿದರೆ ಅವನು ನಮ್ಮನ್ನು ಸ್ವೀಕಾರ ಮಾಡಬಾರ್ದಾಗಿತ್ತು. ಯಾವುದನ್ನು ನೋಡದೆ ತುಮ್ ಮೆರೆ ಬಚ್ಚೆ ಹೂ, ಎಷ್ಟು ಚಂದ ಸ್ವೀಕಾರ ಮಾಡಿದ ಅವನು ದಾತ. ಸೇಮ್ ನಾವು ಹಂಗೆ ಇರಬೇಕು. ಅವರು ಸರಿ ಇಲ್ಲ ರೀ, ಅದಕ್ಕೆ ನನಗೆ ಹಿಡಿಸಂಗಿಲ್ಲ ನೋಡ್ರಿ ಅನ್ನೋಂಗಿಲ್ಲ. ನಾವು ದಾತರ ಮಕ್ಕಳು, ಅವರಿಗೂ ಪ್ರೀತಿ ಸ್ನೇಹ ಗೌರವ ಉಪಕಾರ ಹೆಲ್ಪ್ ಮಾಡೋದು ಎಲ್ಲ ಇರಬೇಕು. ನಾವು ಮಧುಬನಕ್ಕೆ ಹೋದಾಗ ಮೊನ್ನೆ ನವಂಬರಿಗೆ ಬಾಬಾ ಏನಂದ್ರು? ಸನ್ಮಾನ ದಾತ ಬನೋ, ನೀವು ಅವ್ರು ಹೆಂಗೆ ಇರಲಿ ನೀವು ಸನ್ಮಾನ ಕೊಡಿ, ಗೌರವ ಕೊಡಿ, ಪ್ರೀತಿ ಕೊಡಿ, ಅವ್ರಿಗೆ ಚಲೋ ನೀವು ಕೊಡಿ ಕೊಡಿ ಕೊಡಿ. ಆವಾಗ ಅವರ ಹೃದಯದಲ್ಲಿ ಪ್ರೀತಿಯ ಬೀಜ ಬಿತ್ತಲ್ಪಡ್ತದೆ. ನೆನಪಾಯ್ತಾ ಮುರಳಿ? ಅವರ ಹೃದಯದಲ್ಲಿ ಪ್ರೀತಿಯ ಬೀಜ ಬಿತ್ತಲ್ಪಡ್ತದೆ. ಮೊದಲು ಅವರಿಗೆ ನನ್ನನ್ನು ಕಂಡ್ರೆ ಆಗಂಗಿಲ್ಲ, ಅವರ ಹೃದಯದಲ್ಲಿ ದ್ವೇಷ ಇತ್ತಂತ ತಿಳ್ಕೊಳ್ಳಿ, ಈರ್ಷೆ ಇತ್ತಂತ ತಿಳ್ಕೊಳ್ಳಿ. ನಾನು ನೋಡಿದರೆ ಅವರಿಗೆ ಇಷ್ಟು ಗೌರವ ಕೊಡೋದು, ಇಷ್ಟು ಉಪಕಾರ ಮಾಡೋದು, ಇಷ್ಟು ಸಹಾಯ ಮಾಡೋದು, ಅಷ್ಟೊತ್ತಿಗೆ ಅವರ ಹೃದಯದಲ್ಲಿ ಏನಾಗ್ತದೆ? ಪ್ರೀತಿಯ ಬೀಜ ಬಿತ್ತಲ್ಪಡ್ತದೆ. ಮುರಳಿ ನೆನಪಾಯ್ತಾ? ಆದ್ದರಿಂದ ಇವತ್ತು ಅದೇ ಟಾಪಿಗೆ ಸಂಬಂಧಪಟ್ಟು ಬಾ ಬಂದಿದೆ. ನಾವು ಸದಾಕಾಲಕ್ಕೆ ಹೆಂಗಿರಬೇಕು? ದಾತ ಕೊಯ್ದೇ ನಾದೆ ಬಾಪನೆ ತೋ ಸಬ ಕುಚ್ಚಿ ದೇದಿಯಾ, ಕ್ಯಾ ಬಾಪನೆ ಕಿಸ್ಕೋ ತೋಡಾದಿಯಾ, ಕಿಸ್ಕೋ ಜಾದಕ್ಕಿಯಾ? ಕೆಲವರಿಗೆ ಸ್ವಲ್ಪ ಕೊಡೋದು, ಕೆಲವರಿಗೆ ಜಾಸ್ತಿ ಕೊಡೋದು ಮಾಡಿದಾನ ಬಾಬಾ? ಏಕಿ ಕೋರ್ಸೆ ಹೇನ ಚಾಹೆ ಸಾಠ ಸಾಲ ವಾಲೆ ಹೋ, ಚಾಹೆ ಏಕ್ ಮಾಸ ವಾಲೆ ಹೋ, ಕೋರ್ಸ್ ತೋ ಏಕಿ ಹೈ. ಸಾಠ ವಾಲೆ ಸಾಠ ಸಾಲ ವಾಲೆ ಕೋ ಕೋರ್ಸ್ ಅಲಗ, ಏಕ್ ಮಾಸ ವಾಲೋ ಕಾ ಕೋರ್ಸ್ ಅಲಗ ಹೇ ಕ್ಯಾ? 60 ವರ್ಷದಿಂದ ಪುರುಷಾರ್ಥ ಮಾಡೋವರಿಗೆ ಪಾಠ ಬೇರೆ, 1 ತಿಂಗಳಿಂದ ಬರೋವರಿಗೆ ಪಾಠ ಬೇರೆ ಇತ್ತ? ಅವರಿಗೂ ಇದೇ ಕೋರ್ಸು, ಅವರಿಗೂ ಅದೇ ಕೋರ್ಸ್. ಅವರಿಗೂ ಪರಮಾತ್ಮನ ಪರಿಚಯ ಅದುವೇ, ಇವರಿಗೂ ಪರಮಾತ್ಮನ ಪರಿಚಯ ಆತ್ಮ ಪರಿಚಯ ಇದುವೇ. ಉನೋನೆ ಬಿ ವಹಿ ಕೋರ್ಸಕ್ಕಿಯ ಅಬಿ ಬಿ ವಹಿ ಕೋರ್ಸ ಹೇ, ಅವತ್ತಿಗೂ ಅದೇ ಜ್ಞಾನ, ಇವತ್ತಿಗೂ ಅದೇ ಜ್ಞಾನ, ಅವತ್ತಿಗೂ ಅದೇ ಕೋರ್ಸ್, ಇವತ್ತಿಗೂ ಅದೇ ಕೋರ್ಸ. ವಹಿ ಜ್ಞಾನ ಹೇ, ವಹಿ ಪ್ಯಾರ ಹೇ, ವಹಿ ಸರ್ವಶಕ್ತಿಯ, ಅದೇ ಜ್ಞಾನ, ಅದೇ ಪ್ರೀತಿ, ಅದೇ ಸರ್ವಶಕ್ತಿಗಳು. ಹಿಂದಿನವರಿಗೂ ಅದೇ ಇದೆ, ಇಂದಿನವರಿಗೂ ಅದೇ ಇದೆ. ಸಬ್ ಏಕ ಜೈಸ ಹೇ, ಉಸ್ಕೋ ಉಸ್ಕೋ 16 ಶಕ್ತಿಯ, ಉಸ್ಕೋ 8 ಶಕ್ತಿಯ ಐಸೆನಿ. ಆ ಮೊದಲು ಬಂದವರಿಗೆ 16 ಶಕ್ತಿಗಳು, ಈಗೀಗ ಬಂದವರಿಗೆ 8 ಶಕ್ತಿಗಳು. ಆ ರೀತಿ ಇಲ್ಲ, ಸಬಕೋ ಏಕ ಜೈಸ ವರ್ಷ, ಎಲ್ಲರಿಗೂ ಬಾಬಾ ಒಂದೇ ರೂಪದಲ್ಲಿ ಸಮಾನವಾಗಿ ಆಸ್ತಿಯನ್ನ ಕೊಟ್ಟಿದ್ದಾರೆ, ಆಸ್ತಿಯನ್ನ ಕೊಟ್ಟಿದ್ದಾರೆ. ತೋ ಜಬ್ ಬಾಪನೇ ಸಬಿಕೋ ಭರ್ಪೂರ್ ಕರ್ತೀಯ, ಫಿರ್ ಭರ್ಪೂರ್ ಆತ್ಮದಾತ ಬಂತೀಯ, ಎಲ್ಲೇನೇ ವಾಲೇನಿ ಬಾಬಾ. ನಾವೆಲ್ಲ ಆತ್ಮಗಳನ್ನ ಭರ್ಪೂರ್ ಮಾಡಿದ್ದಾರೆ, ಯಾವುದರಿಂದ? ಸ್ನೇಹದಿಂದ, ಜ್ಞಾನದಿಂದ, ಸರ್ವಶಕ್ತಿಯಿಂದ ನಮ್ಮನ್ನ ಭರ್ಪೂರ್ ಮಾಡಿದಾರಂತಂದ್ಮೇಲೆ ನಾವು ಸದಾ ಕಾಲಕ್ಕೂ ಕೊಡೋರಾಗಬೇಕು. ಕೊಡೋರ ಲಕ್ಷಣ ಏನು? ಸಂಪನ್ನ, ಭರ್ಪೂರ್. ಮೊದಲೇ ಹೇಳಿದ್ದಾರೆ ಬಾಬಾ, ನಮ್ಮ ಹತ್ರ ತುಂಬಿ ತುಂಬಿ ಇದೆ ಅಂದ್ರೆ ನಾವು ಕೊಡೋದಕ್ಕೆ ಅಂತಂದ್ರೆ ಇದೆ. ಲೇನೆ ವಾಲೆ ನಹಿ ಮುಜೆ ಮುಜೆ ದೇನಾ ಹೇ, ಕೊಯ್ದೇ
ನಾದೆ. ಲೇನೇಕೆ ಇಚ್ಛುಕ ನಹಿ ದೇನೇಕೆ ಇಚ್ಛುಕ. ಕರೆಕ್ಟ್ ಆಯ್ತಲ್ಲ ಇವತ್ತಿನಿಂದ. ಅವರು ಕೊಟ್ಟರೆ ನಾನು ಕೊಡ್ತೀನಿ ಅಲ್ಲ, ಅವ್ರು ಕೊಡ್ಲಿ ಬಿಡ್ಲಿ ತಗೊಳ್ಳುವಂಥ ಇಚ್ಛೆ ನನ್ನದು ಇರಬಾರದು, ಕೇವಲ ಕೊಡುವ ಇಚ್ಛೆ ಮಾತ್ರ ಇರಬೇಕು. ಈ ತಗೊಳ್ಳುವ ಇಚ್ಛೆ ಹೋಯ್ತಂದ್ರೆ ಮುಗ್ದೋಯ್ತು, ನಮ್ಮ ಸ್ಥಿತಿ ಹೆಂಗಿರ್ತದೆ ನೋಡ್ರಿ. ಸ್ಥಿತಿ ಹೆಂಗಿರ್ತದೆ, ಎಷ್ಟು ಪವರ್ಫುಲ್ ಇರ್ತದೆ ಈ ಆಸೆ ನಿರೀಕ್ಷೆ ಅಪೇಕ್ಷೆ. ಅವರಿಂದ ನಂಗೆ ಅದಾಗಬೇಕು, ಇವರಿಂದ ಇದಾಗಬೇಕು, ಅವರಿಂದ ಅದು ಬರಬೇಕು ಇದು ಬರಬೇಕು. ಈ ಬರಬೇಕು ಬೇಕು ಬೇಕು ಅನ್ನೋದೇ ನಮ್ಮ ಲೈಫಲ್ಲಿ ಇಲ್ಲ ಅಂದರೆ ನಾವು ಹೆಂಗಿರ್ತೀವಿ, ಎಂಥ ಸಂತುಷ್ಟಾತ್ಮರು, ಎಷ್ಟು ತೃಪ್ತರು, ಎಷ್ಟು ಖುಷಿ, ಎಷ್ಟು ಆಗುರುತ್ತೆ. ನನಗೆ ಕೊಡಬೇಕಾದ್ದೆಲ್ಲವನ್ನು ಅವನು ಏನು ಮಾಡಿದ್ದಾನೆ, ಈಗ ಕೊಟ್ಬಿಟ್ಟೇನೆ, ಇನ್ನು ಮನುಷ್ಯರಿಂದ ಯಾಕೆ ಬೇಯಿಸೋಣ. ಈಗ ನಾನು ಬರ್ಪೋರಿದ್ದೀನಿ, ನಂತರ ಗುಣ ಶಕ್ತಿ ಎಲ್ಲ ಇದೆ, ಜ್ಞಾನ ಇದೆ, ಈಗ ಏನು ಮಾಡಬೇಕು, ನಾನು ಕೊಡಬೇಕು. ಕೊಯ್ದೇ ನಾದೆ ಲೇನೇಕೆ ಇಚ್ಛುಕನ ಹೇ ದೇನೇಕಾ ಇಚ್ಛುಕ್. ಅವ್ರು ಜಿತ್ತನಾ ದೇಂಗೆ ದಾತಾ ಬನೆಂಗೆ ಏನು ಮಾಡ್ತೀರಿ, ಕೊಟ್ಟದ್ದೇ ಕೊಟ್ಟದ್ದು, ನನ್ನ ಹತ್ರ ಇದ್ದ ಜ್ಞಾನವನ್ನೇ ಬೇರೆಯವರಿಗೆ ಕೊಟ್ಟದ್ದು ಕೊಟ್ಟದ್ದು, ಬೆಳಗಿಂದ ಸಂಜೆ ತನಕ ಕೊಟ್ಟೆ ಅಂತ ತಿಳ್ಕೋಣ. ಶಕ್ತಿ ಕೊಟ್ಟೆ, ಗುಣಗಳನ್ನು ಕೊಟ್ಟೆ, ಎಲ್ಲ ಕೊಟ್ಟೆ, ಅಷ್ಟೊತ್ತಿಗೆ ನನ್ನ ಖಜಾನೆ ಎಲ್ಲ ಖಾಲಿ ಖಾಲಿಯಾ? ಕೊಟ್ಟ ಕೂಡಲೇ ಏನಾಗ್ತದೆ, ಏನಾಗ್ತದೆ ಕೊಟ್ಟ ಕೂಡಲೇ ಏನಾಗ್ತದೆ? ಜಿತ್ತನ ದೇಂಗೆ ದಾತ ಬನೆಂಗೆ ಉತ್ತನ ಖಜಾನ ಬರ್ತಾ ಜಾಯಗ. ಅಷ್ಟು ಖಜಾನೆ ನನ್ನಲ್ಲಿ ಮತ್ತಷ್ಟು ಮಗದಷ್ಟು ಅದು ತುಂಬ್ತಾ ಹೋಗ್ತದೆ. ಮಾನವ ಕಿಸ್ಕೋ ಆಪನೆ ಸ್ವಮಾನ್ ದಿಯ ತು ದೂಸ್ರಂಕೋ ದೇನಾ, ಅರ್ಥಾತ್ ಅಪ್ನ ಸ್ವಮಾನ್ ಬಡಾನ. ಮತ್ತೊಬ್ಬರಿಗೆ ಸ್ವಮಾನವನ್ನು ಕೊಟ್ಟೆವು, ಮತ್ತೊಬ್ಬರಿಗೆ ಕೊಡುವುದಂದ್ರೆ ನನ್ನ ಸ್ವಮಾನವನ್ನು ನಾನು ಹೆಚ್ಚಿಸಿಕೊಂಡಂತೆ. ದೇನಾ ನಹಿ ಹೋತಾ ಹೇ ಲೇಕಿನ್ ದೇನಾ ಅರ್ಥಾತ್ ಲೇನಾ, ಕೊಡೋದಂತಂದ್ರೇ ಪಡ್ಕೊಳ್ಳೋದು. ಲೋ ನಹಿ ದೋ ಲೇನಾ ಹೋಹಿ ಜಾಯಗ. ಬಾಬಾ ಅಂತಾರೆ ನನಗೆ ಮೊದಲು ಬೇಕು ಬೇಕಂತ ನೀವು ಅನ್ಬೇಡ್ರಿ, ಪಡ್ಕೋಬೇಕಂತ ನೀವು ಅನ್ಬೇಡ್ರಿ, ಮೊದಲು ಕೊಡೋದು ಯೋಚನೆ ಮಾಡ್ರಿ. ಕೊಡೋದ್ರಲ್ಲಿ ನಾವು ಪಡ್ಕೊಳ್ಳೋದು ಅಡಗಿದೆ. ತೋ ಸಂಜ ಸಮಯಕ್ಕೆ ಪುಕಾರ ಕ್ಯಾ ಹೇ, ಸಮಯಕ್ಕೆ ಪುಕಾರ ಕ್ಯಾ ಹೇ, ಸಮಯದ ಕರೆ ಏನು? ದಾತಾ ಬನೋ ಏಕ್ ಅಕ್ಷರ ಯಾದ ರಕನ ಕೋಯಿ ಬಿ ಬಾತ್ ಹೋ ಜಾಯ್ ದಾತಾ ಶಬ್ದ ಸದಾ ಯಾದ ರಕನ. ಒಂದೇ ಶಬ್ದ ನೆನ್ಪಿಟ್ಕೊಳ್ಳಿ, ಯಾವುದು? ದಾತಾ. ಇಚ್ಛಾ ಮಾತ್ರ ಅವಿದ್ಯಾ. ದಾತ ಅಂತ ಅನ್ಬೇಕಾದ್ರೆ ಇಚ್ಛೆನೇ ನನ್ನ ಹತ್ರ ಇರಕ್ಕೂಡದು. ಇಚ್ಛೆ ಎನ್ನುವುದು ನನ್ನ ಪಾಲಿಗೆ ಅವಿದ್ಯಾ. ಇಚ್ಛೆ ಅಂದ್ರೆ ಏನಂತಲೇ ಗೊತ್ತಿಲ್ಲ ನನಗೆ. ಯಾವ ಬಯಕೆನೆ ಇಲ್ಲ, ಯಾವ ಆಸೆನೂ ಇಲ್ಲ, ಯಾವ ಇಚ್ಛೆನೂ ಇಲ್ಲ, ಯಾವ ಅಪೇಕ್ಷೆನೂ ಇಲ್ಲ, ಯಾವುದನ್ನು ಪಡ್ಕೊಳ್ಳೋ ಸಂಕಲ್ಪನೆ ಇಲ್ಲ. ಏನ್ ಪಡ್ಕೋಬೇಕಾಗಿದೆನೋ ಎಲ್ಲ ಪಡ್ಕೊಂಗಾಗಿದೆ. ಈಗ ನನ್ನ ಕೆಲಸ ಏನೋ? ದಾತ ಬನ್ನ, ಕೊಡ್ತಾ ಹೋಗೋದು. ಬಾಬಾ ಅಂತ ಇಚ್ಛಾ ಮಾತ್ರ ಅವಿದ್ಯಾ. ನ ಸೂಕ್ಷ್ಮ ಲೇನೇಕೆ ಇಚ್ಛಾ, ಸೂಕ್ಷ್ಮವಾಗಿ ಯಾವುದನ್ನು ಪಡೆಯುವ ಆಸೆ ಇರಕೂಡದು. ನ ಸ್ಥೂಲ ಲೇನೇಕೆ ಇಚ್ಛಾ, ಸೂಕ್ಷ್ಮವಾಗಿನೂ ಬೇಡ ಸ್ಥೂಲವಾಗಿನೂ ನನಗೆ ಬೇಡ. ಅದು ಬೇಕು ಇದು ಬೇಕು ಪಡ್ಕೊಳ್ಳುವ ಸಂಕಲ್ಪನೂ ಬೇಡ. ದಾತಕ ಅರ್ಥ ಹಿ ಹೇ, ಹಾಗಾದ್ರೆ ದಾತನ ಅರ್ಥ ಏನು? ಇಚ್ಛಾ ಮಾತ್ರ ಅವಿದ್ಯಾ. ದಾತ ಅಂದ್ರೆ ಇಚ್ಛಾ ಮಾತ್ರ ಅವಿದ್ಯಾ. ಇಚ್ಛೆ ಎನ್ನುವುದು ನನ್ನ ಪಾಲಿಗೆ ಅವಿದ್ಯೆ, ಗೊತ್ತೇ ಇಲ್ಲ ನನಗೆ. ಆ ಸೂಕ್ಷ್ಮವಾಗಿನೂ ಸ್ಥೂಲವಾಗಿನೂ ಯಾವುದು ನನಗೆ ಪಡ್ಕೊಳ್ಳೋ ಸಂಕಲ್ಪ ಇರಕೂಡದು. ಅಂದ್ರೆ ಅರ್ಥ ಏನು? ಇಚ್ಛಾ ಮಾತ್ರ ಅವಿದ್ಯಾ. ಯಾವ ಇಚ್ಛೆನೂ ಇಲ್ಲ ಅಂದ್ರೆ ನಾನು ಹೇಗಿದ್ದೀನಿ ಅಂತ ಅರ್ಥ. ಸಂಪನ್ ಭರ್ಪೂರ್, ಸಂಪನ್ ಭರ್ಪೂರ್. ಬಾಬಾ ಅಂತಾರೆ ಕೋಯಿ ಅಪ್ರಾಪ್ತಿ ಅನುಭವ ನಹಿ ಹೋಗಿ ಜಿಸ್ಕೋ ಲೇನೇಕೆ ಇಚ್ಛಾ ಹೋ, ನನ್ನಲ್ಲಿ ಅಪ್ರಾಪ್ತಿ ಅನ್ನೋದೇ ಇಲ್ಲ. ಅಪ್ರಾಪ್ತಿ ಇದ್ದೇ ಇರಲ್ವ ಪಡ್ಕೊಳ್ಳುವ ಇಚ್ಛೆ? ಅಪ್ರಾಪ್ತಿಯೇ ಇಲ್ಲ. ಸರ್ವ ಪ್ರಾಪ್ತಿ ಸಂಪನ್, ಒಳಗಡೆ ನೋಡ್ಕೊಳ್ಳಿ, ಸರ್ವ ಪ್ರಾಪ್ತಿ ಸಂಪನ್. ಅಪ್ರಾಪ್ತಿ ಕೋಯಿ ನಹಿ, ಅಪ್ರಾಪ್ತಿ ಸರ್ವ ಪ್ರಾಪ್ತಿ ಸಂಪನ್, ಅಪ್ರಾಪ್ತಿ ಅನುಭವ ನಹಿ. ತೋ ಲಕ್ಷ್ಯ ಕ್ಯಾ ಹೇ? ಸಂಪನ್ನ ಬನನೇಕಾ ಹೇ. ಲಕ್ಷ್ಯ ಕ್ಲಿಯರ್ ಆಯ್ತಲ್ವಾ? ಸಂಪನ್ನ ಬನನೇಕ. ಜಿತ್ತನಾ ಮಿಲೆ ಉತ್ತನಾ ಅಚ್ಚ, ಎಷ್ಟು ಸಿಗ್ತದೋ ಅಷ್ಟರಲ್ಲಿ ಖುಷಿ.
ಸಂಪನ್ನ ಬನ್ನ ಹಿ ಸಂಪೂರ್ಣ ಬನ್ನ, ಎಷ್ಟು ಸಿಗ್ತದೋ ಅಷ್ಟರಲ್ಲೇ ಅಲ್ಲ, ಅಷ್ಟು ಪಡ್ಕೋಬೇಕು ನಾವು, ಅಷ್ಟು ಪಡ್ಕೋಬೇಕ. ಬಾಬಾ ಅಂತಿದ್ದಾರೆ, ಸಂಪನ್ನ ಬನ್ನ ಹಿ ಸಂಪೂರ್ಣ ಬನ್ನ ಹೇ, ಸಂಪನ್ನ ಬನ್ನ ಹಿ ಸಂಪೂರ್ಣ ಬನ್ನ ಹೇ. ಆಜ ವಿದೇಶಿಯೋ ಕೋ ಕಾಸ್ ಚಾನ್ಸ್ ಮಿಲಾ ಹೇ, ಅಚ್ಚಾ ಹೇ, ಪಹಲಾ ಚಾನ್ಸ್ ವಿದೇಶಿಯೋ ನೇ ಲಿಯಾ ಹೇ, ಲಾಡ್ಲೇ ಹೋಗೇ ಹೇ ನಾ, ಸಭಿ ಕೋ ಮಾನ್ ಲಿಯಾ, ಮನಾ ಮನಾ ಕಿಯಾ ಹೇ, ಸಬಕೋ ಮನಾ ಕಿಯಾ ಹೇ, ವಿದೇಶಿಯೋ ಕೋ ನಿಮಂತ್ರಣ ದಿಯಾ ಹೇ, ಬಾಪ ದಾದಾ ಕೋ ಭಿ ಯಾದ ತೋ ಸಭಿ ಬಚ್ಚೆ ಹಿ, ಫಿರ್ ಭಿ ಡಬಲ್ ವಿದೇಶಿಯೋ ಕೋ ದೇಖ ಉನ್ನೋ ಕಿ ಹಿಮ್ಮತ್ ದೇಖ ಬಹುತ್ ಖುಷಿ ಹೋತಿ ಹೇ. ಅಭಿ ವರ್ತಮಾನ ಸಮಯ ಇತನೇ ಹಲಚಲ್ ಮೇ ನಹಿ ಆತೇ ಹಿ, ಅಭಿ ಫರ್ಕ ಆಗಯಾ ಹೇ, ಶುರು ಶುರು ಕಿ ಕ್ವಶ್ಚನ್ ಜೋ ಹೋತೇ ತೇ ನಾ, ಇಂಡಿಯನ್ ಕಲ್ಚರ್ ಹೇ ಫಾರಿನ್ ಕಲ್ಚರ್ ಹೇ, ಅಭಿ ಸಮಜ್ ಮೇ ಆಗಯಾ ಹೇ. ಅಂದರೆ ಬಾಬರವ್ರ ಹತ್ತಿರ ಎಷ್ಟೋ ಜನ ವಿದೇಶಿಯರು ಕೂತ್ಕೊಂಡಿದ್ರು, ವಿದೇಶಿಯರು ಭಾಳ ಒಳ್ಳೆ ಚಾನ್ಸನ್ನು ತಗೊಂಡಿದ್ದೀರಿ, ನೀವು ಭಾಳ ಲಾಡ್ಲೆ ಭಾಳ ಮದ್ದು ಮಕ್ಕಳಿದ್ದೀರಿ ಅಂತ ಬಾಬ ಹೇಳ್ತಾರೆ. ವಿದೇಶಿಯರಿಗೆ ವಿಶೇಷವಾಗಿ ನಿಮಂತ್ರಣ ಕೊಡಲಾಗಿತ್ತು. ವರ್ತಮಾನ ಸಮಯದಲ್ಲಿ ಈಗೇನು ಹಲಚಲಿಲ್ಲ, ಮೊದಲೆಲ್ಲ ಕ್ವಶನ್ ಇರ್ತಿತ್ತು, ಇಂಡಿಯನ್ ಕಲ್ಚರೇ ಬೇರೆ ವಿದೇಶದ ಕಲ್ಚರೇ ಬೇರೆ ಅಂತ ಹೇಳ್ಕೊಂಡು ಏನಪ್ಪ ಇದೆಂಥ ಕಲ್ಚರ್ ಅಭಿ ಸಮಜಮೆ ಆಗಯ. ಈಗೇನಾಗಿದೆ ಅಲ್ಲ ತಿಳುವಳಿಕೆಗೆ ಬಂದಿದೆ, ಅಭಿ ಬ್ರಾಹ್ಮಣ್ ಕಲ್ಚರ್ ಮೇ ಆಗಯಿ. ಈಗ ಇಂಡಿಯನ್ ಕಲ್ಚರ್ ಫಾರಿನ್ ಕಲ್ಚರ್ ಅಲ್ಲ, ಈಗ ಸಮಜಮೆ ಆಗಯ ಹೇ. ನಮ್ದು ಕಲ್ಚರ್ ಯಾವುದು ಬಾಬಾ ಅಂತಾರೆ, ಬ್ರಾಹ್ಮಣ್ ಕಲ್ಚರ್ ಮೇ ಆಗಯಿ, ನಾ ಇಂಡಿಯನ್ ಕಲ್ಚರ್ ನಾ ಫಾರಿನ್ ಕಲ್ಚರ್, ಅಭಿ ಕ್ಯಾ ಹೇ ಬ್ರಾಹ್ಮಣೋ ಕಾ ಕಲ್ಚರ್ ಮೇ ಆಗಯಿ. ಇಂಡಿಯನ್ ಕಲ್ಚರ್ ತೋಡಾ ಕಿಟಕಿಟ ಕರ್ತಾ ಹೇ, ಬ್ರಾಹ್ಮಣ್ ಕಲ್ಚರ್ ಸಹಜ ಹೇ. ಇಂಡಿಯನ್ ಕಲ್ಚರನ್ನು ಫುಲ್ ತಗೊಂಡ್ರೆ ಅದು ಒಂಥರ ಗೊಂದಲ, ಹೆಚ್ಚು ಕಡಿಮೆ ಇದೆ. ಆದರೆ ಬ್ರಾಹ್ಮಣ ಕಲ್ಚರ್ ಎಷ್ಟು ಸಹಜ, ಬ್ರಾಹ್ಮಣ್ ಕಲ್ಚರ್ ಹೇ ಹಿ ಸ್ವಮಾನ್ ಮೇರಾ ಹೋ ಔರ್ ಸ್ವರಾಜ್ಯ ಅಧಿಕಾರಿ ಬನೋ. ನಮ್ಮ ಕಲ್ಚರ್ ಯಾವುದು, ಸ್ವಮಾನದಲ್ಲಿರುವುದು ಮತ್ತು ಸ್ವರಾಜ್ಯ ಅಧಿಕಾರಿ ಆಗುವುದು, ಇದು ನಮ್ಮ ಕಲ್ಚರ್. ಬ್ರಾಹ್ಮಣರಂದ್ರೆ ಸದಾ ಸ್ವಮಾನದಲ್ಲಿರೋರು, ಸ್ವರಾಜ್ಯಾಧಿಕಾರಿಗಳು, ಯಹಿ ಬ್ರಾಹ್ಮಣ್ ಕಲ್ಚರ್ ಹೇ. ಯಾವತ್ತೋ ಪಸಂದ್ ಏನಾ ಇದು ನೋಡಿ, ವಿದೇಶಿಯರಿಗಿರ್ಬೋದು ಭಾರತೀಯರಿಗಿರ್ಬೋದು ಸ್ವಮಾನದಲ್ಲಿರಿ, ಸ್ವರಾಜ್ಯಾಧಿಕಾರಿಗಳಾಗಿರಿ, ಇದು ಎಷ್ಟು ಸಹಜ, ಎಷ್ಟು ಸುಲಭ ಆಯ್ತು. ಎಲ್ಲ ಧರ್ಮದವ್ರಿಗೂ, ಎಲ್ಲ ಜಾತಿಯವ್ರಿಗೂ, ಎಲ್ಲ ರಾಷ್ಟ್ರದವರಿಗೂ, ಎಲ್ಲರಿಗೂ ಇದು, ಸ್ವಮಾನದಲ್ಲಿರಿ ಸ್ವರಾಜ್ಯಾಧಿಕಾರಿ ಆಗಿರಿ. ಈಗ ಪ್ರಶ್ನೆನೇ ಇಲ್ಲ ಇಂಡಿಯನ್ ಕಲ್ಚರ್ ಕೈಸೆ ಆಯೇ ಮುಷ್ಕಿಲ್ ಹೇ, ಸಹಜೋಗಯನ ದೇಖನ ಫಿರ್ ವಹಾ ಜಾಕರ್ ಕಹೋ ತೋಡಾ ಯಹ ಮುಷ್ಕಿಲ್ ಹೇ, ವಹಾ ಜಾಕರ್ ಐಸೆ ನಹಿ ಲಿಖನ, ನಿಮ್ಮ ನಿಮ್ಮ ರಾಷ್ಟ್ರಕ್ಕೆ ಹೋದ್ಮೇಲೆ ಅಯ್ಯೋ ಇದು ಭಾಳ ಕಷ್ಟ ಇದೆ ಅಂತ ಆ ರೀತಿ ಎಲ್ಲ ಬರಿಬೇಡ್ರಿ. ಸಹಜ ಕಹ ದೋದಿಯಾ, ಸಹಜ ಅಂತ ನಿಮಗೆ ಹೇಳ್ಬಿಟ್ಟಿದಿರಲ್ಲ, ಯಹ ತೋಡಾ ಮುಷ್ಕಿಲ್ ಹೇ, ಸಹಜ ಹೇ ಯಹ ತೋಡಾ ತೋಡಾ ಮುಷ್ಕಿಲ್ ಹೇ, ಜರಾ ಭಿ ಮುಷ್ಕಿಲ್ ನಹಿ ಹೇ, ಬಹುತ್ ಸಹಜ ಹೇ. ಅಭಿ ಸಾರೇ ಕೇಲ್ ಪೂರೇ ಹೋಗಯ ಹಿ, ಇಸ್ಲಿಯೆ ಹಸಿ ಆತಿ ಹೇ. ಅಭಿ ಪಕ್ಕೆ ಹೋಗಯೇನಾ, ಈಗೆಲ್ಲರು ನಾವೇನಾಗಿದ್ದೀವಿ ಪಕ್ಕಾಗಿದ್ದೀವಿ, ಬಚ್ಚಪನ್ಕೆ ಕೇಲ್ ಅಭಿ ಸಮಾಪ್ತ ಹೋಗಯೇ, ಬಾಲ್ಯತನದ ಯಾವುದದು ಹುಡುಗಾಟಿಗೆಲ್ಲ ಸಮಾಪ್ತಿ ಆಯಿತು, ಅಭಿ ಅನುಭವಿ ಬನ್ಗಯೇ. ಅವ್ರ ಬಾಪ್ತಾದ ದೇಖ್ತೆ ಹಿ ಜಿತ್ನೆ ಪುರಾನೆ ಪಕ್ಕೆ ಹೋತೆ ಜಾತೆ ಹೇನ ತೋ ನಯೇ ನಯೇ ಆತೆ ಹಿ ಓ ಬಿ ಪಕ್ಕೆ ಹೋ ಜಾತೆ. ಹಳಬ್ರು ಪಕ್ಕಾಗ್ತಾ ಹೋಗ್ತಾರೆ, ಅವ್ರನ್ನ ನೋಡಿ ನೋಡಿ ಹೊಸಬ್ರು ಹೊಸಬ್ರು ಬಂದವರು ಏನಾಗ್ತಾರೆ ಪಕ್ಕಾಗ್ತಾ ಹೋಗ್ತಾರೆ. ಅಚ್ಚ ಹೇ ಏಕ ದೋಕೋ ಆಗೇ ಬಡಾತೆ ರಾತೆ ಹಿ, ಹಳಬ್ರು ಹೊಸಬ್ರು ಎಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ಮುಂದುವರಿಸ್ತಾ ಇರ್ತಾರೆ. ಮೆಹನತ್ ಅಚ್ಚಿ ಕರ್ತೀ ಅಭಿ ದಾದಿಯೊಂಕೆ ಪಾಸ್ ಕಿಸ್ಸೆ ತೋ ನಹಿ ಲೇ ಜಾತೆ ಹೇನ, ದಾದಿಯವರ ಹತ್ತಿರ ನಿಮ್ದು ಏನೇನೋ ಕತೆಗಳನ್ನು ತಗೊಂಡು ಬರಂಗಿಲ್ಲಲ್ಲ, ಕಿಸ್ಸೆ ಕಹಾನಿಯ ದಾದಿಯೊಂಕೆ ಪಾಸ್ ಲೇ ಜಾತೆ ಹೋ, ಹಾಗಾಯ್ತು ಹೀಗಾಯ್ತು ಅಂತ ಏನಾರು ಕತೆ ತಗೊಂಡು ಬರ್ತೀರಾ, ಕಂಪ್ಲೇಂಟ್ ತಗೊಂಡ್ಬರ್ತೀರಾ, ಕಮ್ಮೋಗೆ ಏನಾ ಫರ್ಕ ಏನಾ, ಈಗ ಚೇಂಜ್ ಆಗಿದ್ದೀರಲ್ವಾ, ಈಗ ಹಾಗಾಯ್ತು ಹೀಗಾಯ್ತು ಅಂತ ಯಾವ್ದ್ಯಾವ್ದೋ ಕಥೆಯನ್ನು ತಗೊಂಡ್ ಬರಂಗಿಲ್ಲಲ್ವಾ. ಜಾನಕಿ ದಾದಿಜಿಯವರ ಜೊತೆ ಕೇಳ್ತಾರ ಬಾಬಾ, ಮೊದಲಿಗಿಂತ ಈಗ ಫಾರಿನರ್ಸ್ ಎಲ್ಲ ಫರ್ಕ ಹೆನ್ನ ವ್ಯತ್ಯಾಸ ಆಗಿದಾರಲ್ಲ, ಈಗ ಚಲೋ ಇಂಪ್ರೂವ್ ಆಗಿದಾರಲ್ವಾ ಅಂತಿಂತ ಕತೆ ಎಲ್ಲ ತಗೊಂಡ್ ಬರಂಗಿಲ್ಲಲ್ವಾ. ತೋ ಆಪ್ ಅಭಿ ಬಿಮಾರಿ ನಹಿ ಹೋನಾ, ಈಗ ನೀವೆಂದಿಗೂ ಸಹಿತ ಏನಾಗಬಾರ್ದು ರೋಗಿ ಆಗಬಾರ್ದು. ಕಿಸೆ ಕಹಾನಿ ಒಮ್ಮೆ ಬಿಮಾರ್ ಹೋತೆ ಓತೋ ಕತಮೋಗಯೇ, ಅಚ್ಚೆ ಹಿ ಸಬಮೆ ಅಚ್ಚೆತೆ ಅಚ್ಚ ವಿಶೇಷ ಗುಣ ಹೇ. ಹೇಳಿ ಎಲ್ಲಕ್ಕಿಂತ ಒಳ್ಳೆಯ ವಿಶೇಷ ಗುಣ ಯಾವುದು,
ಎಲ್ಲಕ್ಕಿಂತ ಒಳ್ಳೆಯ ವಿಶೇಷ ಗುಣ ಯಾವುದು? ದಿಲ್ ಕಿ ಸಫಾಯಿ, ಎಲ್ಲಕ್ಕಿಂತ ಒಳ್ಳೆಯ ವಿಶೇಷ ಗುಣ ಏನಂದರೆ ಹೃದಯದ ಸ್ವಚ್ಛತೆ. ಅಂದರ್ ನಹಿ ರಕ್ತೆ ಬಾಹರ್ ನಿಕಾಲ್ ಲಿಂಗೆ, ಒಳಗಡೆ ಏನು ಇಟ್ಕೋಬಾರ್ದು, ಎಲ್ಲ ಹೊರಗಡೆ ಹಾಕಿ ಬಿಡ್ಬೇಕು. ಜೋ ಬಾತ್ ಹೋಗಿ ಸಚ್ಚಿ ಬೋಲ್ದೇಂಗೆ, ಏನು ಮಾತಿದ್ರೆ ಸತ್ಯ ಸತ್ಯ ಮಾತಾಡ್ಬೇಕು. ಐಸಾ ನಹಿ ವೈಸಾ, ಐಸಾ ನಹಿ ವೈಸಾ ನಹಿ ಕರ್ತೆ, ಜೋ ಬಾತ್ ಹೇ ಓ ಬೋಲ್ದೇತೆ, ಯಹ ವಿಶೇಷತೆ ಅಚ್ಚಿ ಹೇ, ಏನು ಮಾತಿದೇನೋ ಅದನ್ನೇ ಹೇಳ್ತಾರೆ. ಹಿಂಗಲ್ಲ ಹಿಂಗೆ, ಹಂಗಲ್ಲ ಹಿಂಗೆ, ಅವ್ರು ಹಂಗೆ ಮಾಡೋದಕ್ಕೆ ಹಿಂಗೆ, ಅವೆಲ್ಲ ಅನ್ಬಾರ್ದು. ನಿಮಗೇನು ಅನ್ನಿಸ್ತದೆ, ಏನಾಗಿದೆ, ನಿಮಗೇನು ತೊಂದರೆ ಆಗಿದೆ, ನಿಮ್ದೇನು ಇದ್ದದ್ದು ಇದ್ದಂಗೆ ಹೇಳ್ಬಿಡ್ಬೇಕು. ಇಸ್ಲಿ ಬಾಬಾ ಕೇತೆ ಸಚ್ಚಿ ಔರ್ ಸಾಫ್ ದಿಲ್ ಪರ್ ಬಾಪ್ ರಾಜಿ ಹೋತಾ ಹೇ ಅಂತ. ಸತ್ಯ ಮತ್ತು ಸ್ವಚ್ಛ ಹೃದಯವಂತಿಕೆ ಇದ್ದವರಲ್ಲಿ ಬಾಬಾ ರಾಜಿಯಾಗಿರ್ತಾರೆ. ಹಾತೋ ಹಾ, ನಾ ತೋ ನಾ, ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಐಸಿ ನಹಿ ದೇಖೆಂಗೆ, ಮಜಬೂರಿಸಿ ನಹಿ ಚಲ್ತೆ, ಚಲ್ತೆ ಹಿ ತೋ ಪೂರಾ, ನಾ ತೋ ನಾ. ನಡೆಯುದಿದ್ರೆ ಪೂರ್ಣ ನಡೆಯುವುದು, ಆಗ್ತದಂದ್ರೆ ಆಗ್ತದೆ, ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ಇಲ್ಲ ಅಂದ್ರೆ ಇಲ್ಲ, ಹೌದಂದ್ರೆ ಹೌದು. ಕರೆಕ್ಟ್ ಇರ್ಬೇಕು, ಸತ್ಯ ಇರ್ಬೇಕು, ಸ್ವಚ್ಛ ಇರ್ಬೇಕು. ದಿಲ್ ಕಿ ಸಫಾಯಿ, ಇದು ಬಾಬಾ ಬಹಳ ಇಷ್ಟಪಡ್ತಾರೆ. ಜಿನ್ ಬಚ್ಚೋನೆ ಯಾದ ಪ್ಯಾರ್ ಬೀಜಿ ಹೇ ಬಾಪ್ ದಾದಾ ಉನ್ ಸಭಿ ಬಚ್ಚೋಂಕು, ಜಿನ್ನೊನೆ ಪತ್ರ ದ್ವಾರ ಕಿಸಿ ಬಿ ದ್ವಾರ ಯಾದ ಪ್ಯಾರ್ ಬೀಜಾ. ಯಾರ್ಯಾರು ಬಾಬನಿಗೆ ನೆನಪು ಪ್ರೀತಿ ಕಳಿಸಿರ್ತಾರೆ, ಪತ್ರದ ಮೂಲಕ ಕಳಿಸಿರ್ತಾರೆ, ಯಾವುದರ ಮೂಲಕ ಬಾಪ್ತಾದಕ್ಕೂ ಸ್ವೀಕಾರ ಹೂವ, ಅವರು ಬಾಪ್ತಾದ ರಿಟರ್ನ್ ಮೇ ಸಭಿ ಬಚ್ಚೋಂಕು ದಾತಾಪನಕ ವರದಾನ ದೇರಹೇಹಿ, ಎಲ್ಲ ಮಕ್ಕಳಿಗೂ ಬಾಬಾ ದಾತಾಪನ್ನಿನ ವರದಾನವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಮುರುಳಿಯ ಏನು ಕಾಲ್ ಆಫ್ ಟೈಮ್ ಯಾವುದು? ದಾತಾ ಬನು. ಅಚ್ಛಾ, ಅದೇ ವರದಾನವನ್ನು ಬಾಬಾ ಎಲ್ಲ ಮಕ್ಕಳಿಗೆ ಕೊಡ್ತಿದ್ದಾರೆ. ಅಚ್ಛಾ, ಏಕ್ ಸೆಕೆಂಡ್ ಮೇ ಉಡ್ಸಕ್ತೆ ಹೋ, ಈಗ ಬಾಬಾ ಡ್ರಿಲ್ಲಿಗೆ ಪೀಠಿಕೆ ಇದು, ಒಂದ್ ಸೆಕೆಂಡ್ಗೆ ಹಾರ್ತೀರಾ? ಎಲ್ಲರು ಒಂದ್ ಸೆಕೆಂಡ್ಗೆ ಹಾರ್ತೀರಾ? ಪಂಕ್ ಪವರ್ಫುಲ್ ಹೇ, ನಿಮ್ಮ ರೆಕ್ಕೆ ಶಕ್ತಿಶಾಲಿ ಇದೆನಾ ನೋಡೋಣ, ಹಾರ್ತಿರಲ್ಲ. ಬಾಸ್ ಬಾಬಾ ಕಹ ಅವ್ರು ಉಡ, ಡ್ರಿಲ್ ಮಾಡೋಣ. ಬಾಬಾ ಕಹ ಅವ್ರು ಉಡ, ಬಾಬಾ ಅಂತ ಹೇಳಿದ್ದೆ ತಡ, ಆತ್ಮ ಜ್ಯೋತಿ ಒಂದ್ ಸೆಕೆಂಡಿಗೆ ಹಾರಿ ಪರನ್ನಾಮದಲ್ಲಿ ಬಾಬನ ಮುಂದೆ ಹೋಗಿ ಕೂತ್ಕೊಂಡ್ಬಿಡ್ಬೇಕು. ಬಾಬಾ 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 ಅಂತ ಹೇಳುವಾಗನೇ ಆತ್ಮ ಜ್ಯೋತಿ ಒಂದ್ ಸೆಕೆಂಡ್ಗೆ ಹಾರ್ತಾ ಹಾರ್ತಾ ಬಾಬನ ಬಳಿ ಹೋಗಿ ಕೂತ್ಕೊಂಡ್ಬಿಡ್ಬೇಕು. ಹಾಗೆ ಹಾರ್ಕೊಂಡು ಹೋಗ್ಬೇಕಾದ್ರೆ ರೆಕ್ಕೆ ಪವರ್ಫುಲ್ ಇರ್ಬೇಕಂತಾರ ಬಾಬಾ, ಹಿಂದೆಮೆ ಅಂದರ ಬಾಬಾ. ಜ್ಞಾನ ಮತ್ತೆ ಯೋಗವೇ ರೆಕ್ಕೆ, ಜ್ಞಾನ ಕ್ಲಿಯರ್ ಇರ್ಬೇಕು. ಬಾಬಾ ಅಂದ ಕೂಡಲೇ ಆತ್ಮ ಮೇಲಕ್ಕೆ ಹೋಗುದು, ಪರನ್ನಾಮದ ಜ್ಞಾನ ಬಾಬನ ಜ್ಞಾನ ಕ್ಲಿಯರ್ ಇರ್ಬೇಕು. ಯೋಗ ಅಂದ್ರೆ ಕನೆಕ್ಷನ್, ಪ್ರೀತಿ ಬಾಬನ ಜೊತೆಗೆ ಮುಗಿಯಿತು. ಬಾಬಾ ಅಂದ ಕೂಡಲೇ ಒಂದು ಸೆಕೆಂಡಿಗೆ ಹಾರಬೇಕು. ಅಚ್ಛಾ, ನಾಲ್ಕು ಕಡೆಯ ಸರ್ವಶ್ರೇಷ್ಠ ತಂದೆಯ ಸಮಾನ ದಾತಾಪನ್ನಿನ ಭಾವನೆಯಲ್ಲಿರುವಂಥವರು ಶ್ರೇಷ್ಠ ಆತ್ಮಗಳಿಗೆ ನಿರಂತರ ನೆನಪು ಮತ್ತು ಸೇವೆಯಲ್ಲಿ ತತ್ಪರಾಗಿರುವವರು ಪರಮಾತ್ಮ ಸೇವೆಯ ಸಾಥಿ ಮಕ್ಕಳಾಗಿ ಲಕ್ಷ ಮತ್ತು ಲಕ್ಷಣವನ್ನು ಸಮಾನವಾಗಿಟ್ಟುಕೊಂಡವರು ಸದಾ ತಂದೆಯ ಸ್ನೇಹಿ ಮತ್ತು ಸಮಾನ ಸಮೀಪ ಆಗುವ ಬಾಪ್ತಾದರವರ ಕಣ್ಮಣಿಗಳು ಸದಾ ವಿಶ್ವ ಕಲ್ಯಾಣದ ಭಾವನೆಯಲ್ಲಿದ್ದು ದಯಾಹೃದಯಿ ಮಾಸ್ಟರ್ ಕ್ಷಮಾಸಾಗರ ಮಕ್ಕಳಿಗೆ ದೂರು ಬೈಠನೆ ವಾಲೆ ಮಧುಬನ್ ಮೇ ನೀಚೆ ಬೈಠನೆ ವಾಲೆ ಬಾಪ್ತಾದಕ್ಕೆ ಸಾಮಾನ್ಯ ಬೈಠೆ ಹುಯೆ ಸರ್ವ ಬಚ್ಚೋಂಕೋ ಯಾದ ಪ್ಯಾರವ್ರ ನಮಸ್ತೆ. ಬಾಬಾ ಇವತ್ತಿನ ಎಲ್ಲ ವಿಶೇಷತೆಯನ್ನು ನೆನಪು ಮಾಡಿ ಬಾಬನ ಜೊತೆಗೆ ಸರ್ವಶ್ರೇಷ್ಠ ಬಾಪ್ ಸಮಾನ್ ದಾತಾಪನ್ನಿನ ಭಾವನೆಯಲ್ಲಿರೋರು ಶ್ರೇಷ್ಠ ಆತ್ಮ ಓಂಕೋ ನಿರಂತರ ಯಾದವ್ರ ಸೇವಾಮೇ ತತ್ಪರಹನೆ ವಾಲೆ ನೆನಪು ಮತ್ತೆ ಸೇವೆಯಲ್ಲಿ ನಿರಂತರ ತತ್ಪರಾಗಿರುವ ಶ್ರೇಷ್ಠ ಆತ್ಮಗಳು
ಪರಮಾತ್ಮನ ಸೇವೆಯ ಸಾಥಿಗಳು ನಾವು. ಲಕ್ಷ ಮತ್ತು ಲಕ್ಷಣವನ್ನ ಸಮಾನವಾಗಿಟ್ಕೊಂಡವರು. ತಂದೆಯ ಸ್ನೇಹಿ ಸಮಾನ ಸಮೀಪ ಆಗಿ ಬಾಬರವರ ನಯನಂಕೆ ತಾರೆ. ನಂತರ ವಿಶ್ವ ಕಲ್ಯಾಣದ ಭಾವನೆಯಲ್ಲಿ ದಯಾರದೆಯ ಕ್ಷಮಾಭಾವನೆ ಇವೆಲ್ಲ ತುಂಬಿರುವಂತಹ ಮಕ್ಕಳಿಗೆ, ಯಾವ ಮಕ್ಕಳು, ದೂರದಲ್ಲಿ ಕುಂತವ್ರು ಇರ್ಬೋದು, ಮಧುಬಂಧದಲ್ಲಿ ಕೆಳಗಡೆ ಕುಂತವ್ರು ಇರ್ಬೋದು, ಬಾಪ್ತಾದ್ರ ಮುಂದೆ ಕುಂತವ್ರು ಇರ್ಬೋದು, ಎಲ್ಲ ಮಕ್ಕಳಿಗೂ ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ ವರದಾನ, ದಿಲ್ ಮೇ ಏಕ್ ದಿಲಾರಾಮ್ ಕೋ ಸಮಾಕರ್ ಏಕ್ ಸೇ ಸರ್ವ ಸಂಬಂಧೋಂಕಿ ಅನುಭೂತಿ ಕರ್ನೇ ವಾಲೆ ಸಂತುಷ್ಟಾತ್ಮ ಭವ. ಹೃದಯದಲ್ಲಿ ಒಬ್ಬ ಹೃದಯ ರಾಮನನ್ನ ಸಮಾವೇಶಗೊಳಿಸಿಕೊಂಡು ಒಬ್ಬನಲ್ಲೇ ಸರ್ವ ಸಂಬಂಧದ ಅನುಭೂತಿಯನ್ನ ಮಾಡುವ ಸಂತುಷ್ಟ ಆತ್ಮ ಆಗಿರಿ. ದಿಲ್ ಮೇ ಏಕ್ ದಿಲಾರಾಮ್ ಕೋ ಸಮಾಕರ್ ಏಕ್ ಸೇ ಸರ್ವ ಸಂಬಂಧೋಂಕಿ ಅನುಭೂತಿ ಕರ್ನೇ ವಾಲೆ ಸಂತುಷ್ಟ ಆತ್ಮ ಭವ. ನಾಲೆಜ್ಗೂ ಸಮಾನೇಕ ಸ್ಥಾನ್ ದಿಮಾಗ ಹೇ. ಜ್ಞಾನವನ್ನ ಎಲ್ಲ ಸಂಗ್ರಹಿಸುವಂತ ಸ್ಥಳ ಯಾವುದು? ದಿಮಾಗ. ಆದರೆ ಮಾಶುಕಕ್ಕೂ ಸಮಾನೇಕ ಸ್ಥಾನ ಹೇ ದಿಲ್. ಜ್ಞಾನವನ್ನ ಅಳವಡಿಸಿಕೊಳ್ಳುವುದು ದಿಮಾಗಲ್ಲಿ, ಮಾಶುಕನನ್ನು ಅಳವಡಿಸಿಕೊಳ್ಳುವುದು ದಿಲ್ಲಲ್ಲಿ. ಕೊಯಿ ಕೊಯಿ ಆಶಕ್ ದಿಮಾಗ ಜಾದಾ ಚಲತೆ. ಕೆಲವು ಪ್ರಿಯತಮೆಯರು ಜಾಸ್ತಿ ತಮ್ಮ ದಿಮಾಗನ್ನು ನಡೆಸ್ತಾರೆ. ಸತ್ಯ ದಿಲ್ವಾಲೆ ಯಾರಿದ್ದಾರೆ ಅವರು ಬಾಬನ ಜೊತೆಗೆ ರಾಜಿಯಾಗಿರ್ತಾರೆ. ಬಾಬಾ ಅಂತಾರೆ, ದಿಲ್ ಕಾ ಅನುಭವ ದಿಲ್ ಜಾನೆ, ದಿಲಾರಾಮ್ ಜಾನೆ, ಜೋ ದಿಲ್ ಸೇ ಸೇವಾ ಕರ್ತೆ ಯಾದ ಕರ್ತೆ ಉನ್ನೇ ಮೆಹನತ್ ಕಮ್ ಅವ್ರ ಸಂತುಷ್ಟತ ಜಾದಾ ಮಿಲ್ತಿ ಹೇ. ದಿಲ್ಲಿಂದ ನೆನಪು ಮಾಡೋರು, ದಿಲ್ಲಿಂದ ಸೇವೆ ಮಾಡೋರಿಗೆ ಪರಿಶ್ರಮ ಕಡಿಮೆ, ಸಂತುಷ್ಟತೆ ಜಾಸ್ತಿ. ದಿಲ್ವಾಲೆ ಯಾವಾಗಲೂ ಸಂತುಷ್ಟತೆಯ ಗೀತೆಯನ್ನ ಹಾಡ್ತಾರೆ. ಉನೇ ಸಮಯ ಪ್ರಮಾಣ ಏಕ ಸೇ ಸರ್ವ ಸಂಬಂಧಕ್ಕೆ ಅನುಭೂತಿ ಹುತ್ತಿ ಹೇ. ಯಾರು ದಿಲ್ವಾಲೆ ಇದ್ದಾರೆ ಅವರು ಬಾಬನ ಜೊತೆಗೆ ಸರ್ವ ಸಂಬಂಧದ ಅನುಭೂತಿಯನ್ನ ಮಾಡ್ತಾರೆ. ದಿಲ್ವಾಲೆಗಳು ಸದಾ ಸಂತುಷ್ಟ ಆಗಿರ್ತಾರೆ ಅಲ್ವಾ. ಇವತ್ತಿನ ವರದಾನ ಏನಾಯ್ತು? ದಿಲ್ಲಲ್ಲಿ ಒಬ್ಬ ದಿಲಾರಾಮನನ್ನು ಸಮಾವೇಶಗೊಳಿಸಿ ಒಬ್ಬನ ಜೊತೆಗೇನೆ ಸರ್ವ ಸಂಬಂಧದ ಅನುಭೂತಿ ಮಾಡುವ ಸಂತುಷ್ಟ ಆತ್ಮ ಆಗಿರಿ. ಇವತ್ತಿನ ಸ್ಲೋಗನ್, ಅಮೃತ ವೇಲೆ ಪ್ಲೇನ್ ಬುದ್ಧಿ ಹೋಕರ್ ಬೈಟು ತೋ ಸೇವಾಕಿ ನೈ ವಿಧಿಯ ಟಚ್ ಹೋಗಿ. ಅಮೃತ ವೇಳೆ ಪ್ಲೇನ್ ಬುದ್ಧಿಯಲ್ಲಿ ಕುತ್ಕೋಬೇಕು, ಆವಾಗ ಸೇವೆಯ ಹೊಸ ಹೊಸ ವಿಧಿಗಳು ಟಚ್ ಆಗ್ತದೆ. ಇದು ಇವತ್ತಿನ ಸ್ಲೋಗನ್. ಅಮೃತ ವೇಳೆಯಲ್ಲಿ ಪ್ಲೇನ್ ಬುದ್ಧಿಯಲ್ಲಿ ಕುತ್ಕೋಬೇಕು, ಸೇವೆಯ ಹೊಸ ಹೊಸ ವಿಧಿಗಳು ಟಚ್ ಆಗ್ತದೆ. ಇವತ್ತಿನ ಸ್ವಮಾನ, ನಾನಾತ್ಮ ಸಂತುಷ್ಟಮಣಿ, ನಾನಾತ್ಮ ಸಂತುಷ್ಟಮಣಿ. ಚಲೋ ಇದೆ ಇವತ್ತಿನ ವರದಾನನು ಸಂತುಷ್ಟಾತ್ಮ ಭವ. ಇವತ್ತಿನ ಸ್ವಮಾನನು ನನ್ನಾತ್ಮ ಸಂತುಷ್ಟಮಣಿ. ಅಚ್ಛಾ, ಓಂ ಶಾಂತಿ. ಶುಕ್ರಿಯ ಬಾಬಾ, ಶುಕ್ರಿಯ ಬಾಬಾ, ಶುಕ್ರಿಯ.
ಓಂ ಶಾಂತಿ, ಓಂ ಶಾಂತಿ.